ಅಶಾಶ್ವತವಾದಂತಹ ನಶ್ವರವಾದಂತಹ ಈ ರಾಜ್ಯ ಮೋಹವನ್ನು ಬಿಟ್ಟು ಬಿಡುವುದೇ ಕಷ್ಟ ತಂದೆ ಮಕ್ಕಳ ನಡುವೆಯೂ ಕೂಡ ರಾಜ್ಯದ ವಿಷಯವಾಗಿ ಹಣದ ವಿಷಯವಾಗಿ ಸಂಪತ್ತಿನ ವಿಷಯವಾಗಿ ಕೋಪವನ್ನು ಉತ್ಪಾದಿಸುತ್ತದೆ ನನ್ನ ವಜ್ರಗಿರಿಯಾದಂಥ ಈ ದೇಹವನ್ನು ಆ ನಿನ್ನ ಚಕ್ರರತ್ನ ಗೆಲ್ಲದಕ್ಕೆ ಸಾಧ್ಯ ಇದೆಯೇನಯ್ಯ ಅಣ್ಣ ಭರತ ಅಂತ ಅಂದ್ಬಿಟ್ಟು ಬಾಹುಬಲಿ ಮಾತಾಡ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶಮ ಪ್ರಥಮ ದರ್ಜೆಯ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಪಂಪ ಮಹಾಕವಿ ಬರೆದಿರುವಂತಹ ಒಂದು ವಿಶೇಷವಾದಂತಹ ಪದ್ಯ ತಪಶ್ಚರಣ ನಿಶ್ಚಯ ಮನನಾದಂ ಅನ್ನುವಂಥ ಪದ್ಯವನ್ನು ಕುರಿತು ಮಾತನಾಡೋನಿದ್ದೀನಿ ಬನ್ನಿ ಅದಕ್ಕೂ ಮೊದಲು ನಮ್ಮ ಪಂಪ ಮಹಾಕವಿಯ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಪಂಪ ಕನ್ನಡದ ಆದಿಕವಿಯಷ್ಟೇ ಅಲ್ಲ ಅಗ್ರ ಕವಿಯೂ ಹೌದು ಪಂಪ ಕನ್ನಡದಲ್ಲಿ ಆದಿಕವಿ ಮೊದಲ ಕವಿ ಆಮೇಲೆ ಅಗ್ರ ಕವಿಯೂ ಹೌದು ಕೇವಲ ಇವನು ಮೊದಲ ಕವಿ ಅನ್ನುವಂಥ ಅಗ್ಗಳಿಕೆಗೆ ಮಾತ್ರ ಭಾಜನಾಗಿಲ್ಲ ಮೊದಲ ಬಂದಂತಹ ಅಗ್ರ ಕವಿಯು ಕೂಡ ಇವನಾಗಿದ್ದಾನೆ ಅಂದ್ರೆ ಅವನ ಕಾವ್ಯ ಸಂಪತ್ತೇನಿದೆ ಅದರಿಂದ ಅವನ ಅಗ್ರ ಕವಿ ಅಂತ ಹೇಳಿ ಕನ್ನಡ ವಿಮರ್ಶಾ ಲೋಕ ಗುರುತಿಸಿಕೊಂಡ ಪಂಪನು ಕ್ರಿಸ್ತಶಕ ಒಂಬೈನೂರ ಎರಡರಲ್ಲಿ ದುಂದುಬಿ ಸಂವತ್ಸರದಲ್ಲಿ ಭೀಮಪ್ಪಯ್ಯ ಮತ್ತು ಅಬ್ಬಣಬಯ್ಯವರ ಮಗನಾಗಿ ಹುಟ್ಟುತ್ತಾನೆ ಪಂಪನಿಗೆ ಸಂಬಂಧಿಸಿದ ಅನೇಕ ವಿವರಗಳು ಇವನ ಕೃತಿಗಳಿಂದ ಹಾಗೂ ಇವನ ತಮ್ಮ ಜಿನವಲ್ಲಭನ ಗಂಗಾಧರಂ ಶಾಸನದಿಂದ ತಿಳಿದು ಬರ್ತದೆ ಪಂಪ ತನ್ನ ಬಗ್ಗೆ ಇರುವಂತಹ ವ್ಯಕ್ತಿಗತವಾದಂಥ ವಿಷಯಗಳನ್ನ ತನ್ನ ಕೃತಿಯಲ್ಲೂ ಹೇಳ್ಕೊಳ್ತಾನೆ ಅದ್ರ ಜೊತೆಗೆ ಪಂಪನಿಗೆ ಒಬ್ಬ ತಮ್ಮ ಇದ್ದ ನೋಡಿ ಆ ತಮ್ಮನ ಜಿನವಲ್ಲಭ ಅಂತೇಳಿ ಪಂಪನ ತಮ್ಮ ಅವನ ತಮ್ಮ ಬರೆದಿರುವಂತ ಗಂಗಾಧರಂ ಶಾಸನ ಅಂತೇಳಿ ಆ ಶಾಸನದಿಂದಲೂ ಕೂಡ ಪಂಪನ ವ್ಯಕ್ತಿ ವಿವರಗಳು ನಮ್ಗೆ ಗೊತ್ತಾಗುತ್ತೆ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಈತನಿಗೆ ಅಂದ್ರೆ ನಮ್ಮ ಪಂಪನಿಗೆ ಕವಿತಾ ಗುಣಾರ್ಣವ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಎಂಬ ಬಿರುದುಗಳಿದ್ದುದಾಗಿ ತಿಳಿದು ಬರ್ತದೆ ಪಂಪನಿಗೆ ಕವಿತಾ ಗುಣಾರ್ಣವ ಅನ್ನುವಂಥೇಳಿ ಸರಸ್ವತಿ ಮಣಿಹಾರ ಅಂತ ಹೇಳಿ ಸಂಸಾರ ಸಾರೋದಯ ಅಂತ ಹೇಳಿ ಬಿರುದುಗಳಿದ್ವು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ ಮುಂದಕ್ಕೆ ನೋಡೋಣ ಪಂಪ ಕವಿಯು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬೆರಡು ಚಂಪೂ ಕಾವ್ಯಗಳನ್ನು ರಚಿಸಿದ್ದಾನೆ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ನಾವು ಕರಿತೀವಿ ಅದನ್ನು ಅಂತ ಎರಡು ಚಂಪು ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ಆದಿಪುರಾಣವು ಹದಿನಾರು ಆಶ್ವಾಸಗಳಿಂದ ಕೂಡಿದೆ ಆದಿ ಪುರಾಣ ಹದಿನಾರು ಆಶ್ವಾಸಗಳಿಂದ ಕೂಡಿದ್ರೆ ಪ್ರಥಮ ತೀರ್ಥಂಕರನಾದ ಆದಿನಾಥನ ಚರಿತೆಯನ್ನು ಒಳಗೊಂಡಿದೆ ಹದಿನಾರು ಆಶ್ವಾಸಗಳನ್ನು ಒಳಗೊಂಡಿರುವಂತಹ ಆದಿನಾಥ ಆದಿಪುರಾಣವು ಯಾರ ಬಗ್ಗೆ ಇದೆ ಅಂದರೆ ಆದಿನಾಥನ ಚರಿತೆಯನ್ನು ಒಳಗೊಂಡಿದೆ ಹಾಗೆ ಪಂಪ ಭಾರತವು ವ್ಯಾಸ ಮಹಾಭಾರತವನ್ನು ಆಧರಿಸಿ ರೂಪುಗೊಂಡಿರುವ ಹದಿನಾಲ್ಕು ಆಶ್ವಾಸಗಳ ಮಹಾಕಾವ್ಯ ಕನ್ನಡ ಸಾಹಿತ್ಯದ ಅಳಗನ್ನಡ ಯುಗವು ಪಂಪನ ಹೆಸರಿನಿಂದಲೇ ಪಂಪಯುಗ ಎಂದೇ ಕೀರ್ತಿತವಾಗಿದೆ ಅಂತ ಅನ್ಮೇಳ್ತಾರೆ ಆ ಕನ್ನಡ ಸಾಹಿತ್ಯದ ಅಳಗನ್ನಡ ಯುಗವು ಪಂಪನ ಹೆಸರಿನಿಂದಲೇ ಕೀರ್ತಿತವಾಗಿದೆ ಪಂಪ ಯುಗ ಅಂತ ಹೇಳಿಬಿಟ್ಟು ಮುಂದಕ್ಕೆ ನೋಡೋಣ ಆದಿ ಪುರಾಣವನ್ನು ಕವಿಯು ಜಿನಾಗಮವೆಂದು ಕರೆದಿದ್ದರೆ ಪಂಪ ಭಾರತವನ್ನು ಲೌಕಿಕ ಕಾವ್ಯವೆಂದು ಸೂಚಿಸಿದ್ದಾನೆ ಅಂತ ಆದಿಪುರಾಣವನ್ನು ಅವನು ಜಿನಾಗಮ ಆಗಮಿಕ ಕಾವ್ಯ ಅಂತ ಕರ್ಕೊಂಡಿದ್ದಾನೆ ಪಂಪ ಭಾರತವನ್ನ ಲೌಕಿಕ ಕಾವ್ಯ ಅಂತೇಳಿ ಕರ್ಕೊಂಡಿದ್ದಾನೆ ಪಂಪ ಕವಿಯ ಆದಿಪುರಾಣದ ಹದಿನಾಲ್ಕನೆಯ ಆಶ್ವಾಸದಿಂದ ಈ ಕಾವ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಈಗ ನಾವೇನು ತಪಶ್ಚರಣ ನಿಶ್ಚಯ ಮನನಾದಂ ಅಂತ ಹೇಳಿ ಮಾತಾಡ್ತಾ ಇದ್ದೀವೋ ಆ ಪದ್ಯ ಅದು ಎಲ್ಲಿಂದ ಆರಿಸ್ಕೊಂಡಿರೋದು ಅಂತಂದ್ರೆ ಪಂಪ ಮಹಾಕವಿ ಬರೆದಿರುವಂತ ಆದಿಪುರಾಣ ಅನ್ನುವಂತಹ ಕೃತಿಯ ಹದಿನಾಲ್ಕನೆಯ ಆಶ್ವಾಸದಿಂದ ಈ ಕಾವ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಮುಂದಿಟ್ಟೋಣ ವಸ್ತು ಆಶಯ ತಪಸ್ಚರಣ ನಿಶ್ಚಯ ಮನನಾದಂ ಯಾರು ತಪಸ್ಸಿಗೆ ಮನಸ್ಸು ಮಾಡಿದ್ದಾರೆ ತಪಸ್ಸು ಮಾಡಲು ಮನಸ್ಸು ಮಾಡಿದ ಮನಸ್ಸು ಮಾಡಿಕೊಂಡ ಅನ್ನುವಂತಹ ಪದ್ಯವನ್ನ ಇಲ್ಲಿಟ್ಟಿದ್ದಾರೆ ಯಾಕೆ ಯಾವ ಕಾರಣಕ್ಕೆ ಆ ಪದ್ಯ ಯಾವ ರೀತಿಯ ಸಂದೇಶವನ್ನ ನಮಗ್ ಕೊಡ್ಲಿಕ್ ನಿಂತಿದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಹೋಗ್ತೀವಿ ವಸ್ತು ಆಶಯ ಇಲ್ಲಿರುವಂತ ಈ ಸಬ್ಜೆಕ್ಟಿನ ಸಂದೇಶ ಮೆಸೇಜ್ ಏನ್ ಕೊಡ್ಲಿಕ್ ನಿಂತಿದೆ ನಾಲ್ಕನೇ ಚತುರ್ಮಾಸದಲ್ಲಿ ಓದ್ತಾ ಇರುವಂತ ಬಿ ಸಿ ಎ ಮಕ್ಕಳು ಇದನ್ನ ಓದಿ ಯಾವ ರೀತಿಯ ತತ್ವ ಸಿದ್ಧಾಂತಗಳನ್ನ ತಮ್ಮ ಅಂತರಂಗ ಕೇಳಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಮಾತಾಡ್ತೀವಿ ಜೈನ ಧರ್ಮದಲ್ಲಿ ನಿಷ್ಠೆಯುಳ್ಳ ಪಂಪನ ಅಲೌಕಿಕ ಕಾವ್ಯ ಆದಿಪುರಾಣ ಜೈನ ಧರ್ಮದಲ್ಲಿ ನಿಷ್ಠೆಯುಳ್ಳ ಪಂಪ ಜೈನ ಧರ್ಮದಲ್ಲಿ ನಿಷ್ಠೆ ಇದ್ದ ಜೈನ ಧರ್ಮಕ್ಕೆ ಡಿವೋಟಿ ನಮ್ಮ ಪಂಪ ಅಲ್ಲಿ ನಿಷ್ಠೆ ಇದ್ದಂತಹ ನಮ್ಮ ಪಂಪ ಅಲೌಕಿಕ ಕಾವ್ಯ ಆದಿಪುರಾಣ ಈ ಕಾವ್ಯದ ಭರತ ಬಾಹುಬಲಿಯ ಪ್ರಸಂಗದ ಒಂದು ಭಾಗವನ್ನು ಪ್ರಸ್ತುತ ಪಠ್ಯಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆದಿಪುರಾಣದಲ್ಲಿ ಬರುವಂತಹ ಭರತ ಬಾಹುಬಲಿಯರ ಪ್ರಸಂಗವನ್ನ ಈ ಕಾವ್ಯ ಭಾಗದಲ್ಲಿ ಆಯ್ದುಕೊಳ್ಳಲಾಗಿದೆ ಅದನ್ನೇ ನಾವಿಲ್ಲಿ ಓದೋದು ಋಷಭನಾಥನು ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ಹೊರಡುತ್ತಾನೆ ಋಷಭನಾಥ ಅನ್ನೋನು ತನ್ನ ಮಕ್ಕಳಿಗೆ ರಾಜ್ಯವನ್ನ ಹಂಚಿ ತಪಸ್ಸಿಗೆ ಹೊರಡುತ್ತಾನೆ ನೋಡಿ ಚಕ್ರರತ್ನದ ಬಲದಿಂದ ಭರತಖಂಡದ ದಿಗ್ವಿಜಯ ಸಾಧಿಸಿ ಬಂದ ಭರತನಿಗೆ ಬಾಕಿ ಉಳಿದ ತಮ್ಮಂದಿರ ರಾಜ್ಯವು ಗೆಲುವಿನ ಪೂರ್ಣತೆಗೆ ಕೊರತೆಯಾಗುತ್ತದೆ ಹಾಗಾಗಿ ತಮ್ಮಂದಿರಿಗೆ ತನಗೆ ಎಲ್ಲರೂ ಶರಣಾಗಬೇಕೆಂದು ಸಂದೇಶ ಕಳಿಸುತ್ತಾನೆ ಭರತ ಚಕ್ರರತ್ನದ ಸಹಾಯದಿಂದ ಇಡೀ ಭೂಮಂಡಲವನ್ನೇ ಗೆಲ್ಲಬೇಕು ಅಂತ ಹೊರಟಾಗ ವಾಪಸ್ ಬರ್ತಾ ಇರಬೇಕಾದ್ರೆ ತಮ್ಮಂದಿರು ಕೂಡ ನನಗೆ ವಿಧೇಯರಾಗಿರಬೇಕು ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾನೆ ಆಗೇನಾಗತ್ತೆ ನೋಣೆ ಎಲ್ಲರೂ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಂದೆಯಂತೆಯೇ ತಪಸ್ಸಿನ ದಾರಿ ಹಿಡಿಯುತ್ತಾರೆ ಎಲ್ಲರೂ ಅಣ್ಣ ಭರತನಿಗೆ ರಾಜ್ಯವನ್ನ ಒಪ್ಪಿಸಿ ತಂದೆಯ ದಾರಿಯನ್ನು ಹಿಡಿತಾರೆ ತಂದೆಯ ಹೇಗೆ ತಪಸ್ಸಿಗೆ ಹೊರಟರು ಹಾಗೆ ತಮ್ಮಂದ್ರೆ ಉಳಿದು ತಮ್ಮಂದ್ರೆಲ್ಲ ಹೋಗ್ತಾರೆ ಅದರಲ್ಲಿ ಆದರೆ ಬಾಹುಬಲಿ ಮಾತ್ರ ಕೊಪ್ಪದ ಯುದ್ಧವನ್ನೇ ಬಯಸುತ್ತಾನೆ ಏ ಇಲ್ಲ ನನ್ ನಾನ್ ನಂಗೆ ಶರಣಾಗತನ ಆಗಲ್ಲ ನಾನು ಯುದ್ಧವನ್ನ ಬಯಸ್ತೀನಿ ಅಂತ ಹೇಳಿ ಬಾಹುಬಲಿ ತನ್ನ ಅಣ್ಣನಾದ ಭರತನಿಗೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ ಇದಕ್ಕೊಪ್ಪದ ಯುದ್ಧವನ್ನೇ ಬಯಸುತ್ತಾನೆ ಅದರಂತೆ ಭರತ ಬಾಹುಬಲಿಯರಿಬ್ಬರನ್ನೇ ಕೇಂದ್ರೀಕರಿಸಿ ದೃಷ್ಟಿಯುದ್ಧ ಯುದ್ಧ ಮತ್ತು ಮಲ್ಲ ಯುದ್ಧಗಳನ್ನು ನಡೆಸಲಾಗುತ್ತದೆ ಅಂತ ಊರಿನಲ್ಲಿದ್ದಂತ ಪ್ರಮುಖರು ಸೇನಾಧಿಪತಿಗಳು ಮಂತ್ರಿಗಳು ಇವರೆಲ್ಲರೂ ಸೇರಿ ಅಪಾ ನಿಮ್ಮಿಬ್ಬರ ಮಧ್ಯ ಯುದ್ಧಗಳಿರ್ಲಿ ಅಂತೇಳಿ ಯೋಚನೆ ಮಾಡಿ ಸಹಜವಾಗಿ ಎಂತ ಯುದ್ಧವನ್ನ ಮಾಡ್ತಾರೆ ಇವರು ಅಂತಂದ್ರೆ ಜಲ ಯುದ್ಧ ಮತ್ತು ಮಲ್ಲ ಯುದ್ಧಗಳನ್ನು ನಡೆಸಲಾಗುತ್ತದೆ ದೃಷ್ಟಿ ಯುದ್ಧವನ್ನು ಮಾಡೋದು ನೋಡಿ ಒಬ್ರಿಗೊಬ್ರು ಹಿಂಗೇ ನೋಡೋದು ಯಾರು ಕಣ್ಣು ರೆಪ್ಪೆಯನ್ನು ಅಲಗಸ್ತಾರ ಮೊದಲು ಅವ್ರು ಸೋತರು ಅಂತ ಅರ್ಥ ಆಮೇಲೆ ಜಲಯುದ್ಧ ಅಂತಂದ್ರೆ ನೀರಿನ ಮುಖಕ್ಕೆ ಹೆಚ್ಚವು ಯಾರು ಹಿಂಗೆ ಹಿಂಗಂತಾರೋ ಆವಾಗ ಅವ್ನು ಸೋತ ಅಂತ ಆಮೇಲೆ ಮಲ್ಲ ಯುದ್ಧ ಅಂತ ಅನ್ಬಿಟ್ಟು ಮಲ್ಲ ಯುದ್ಧ ಅಂತ ಅನ್ಬಿಟ್ಟು ಮಲ್ಲ ಯುದ್ಧ ಮೈಸೂರಿನಲ್ಲಿ ಮಲ್ಲ ಯುದ್ಧಕ್ಕೆ ಹೆಸರುವಾಸಿ ಆಗಿರುವಂಥದ್ದು ಮಲ್ಲ ಯುದ್ಧ ಮಲ್ಲ ಕಾಳಗ ಅಂತ ಕರಿತೀವಿ ಅದರಲ್ಲಿ ಯಾರು ಸೋಲಿಸಿ ಒಬ್ಬನ ನಿಂಗೆ ಹಿಡಿದು ಬರ್ತಾನೋ ಅವನ್ ಗೆದ್ದ ಅನ್ನುವಂತ ಅರ್ಥ ಈ ರೀತಿಯ ಯುದ್ಧಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಹಿರಿಯರು ನಿರ್ಧಾರ ಮಾಡ್ತಾರೆ ಯುದ್ಧದಲ್ಲಿ ಗೆಲುವು ಸಾಧಿಸಿದ ಬಾಹುಬಲಿಗೆ ಈ ರೀತಿಯ ದೃಷ್ಟಿಯುದ್ಧ ಯುದ್ಧ ಮಲ್ಲ ಯುದ್ಧದಲ್ಲಿ ಗೆಲುವು ಸಾಧಿಸಿದ ಬಾಹುಬಲಿಗೆ ಗೆಲುವಿನ ಬಗೆಗಿನ ಸಂಭ್ರಮಕ್ಕಿಂತ ವ್ಯಕ್ತಿತ್ವದ ಸೋಲಿನ ಬಗೆಗೆ ಪಶ್ಚಾತ್ತಾಪ ಉಂಟಾಗುತ್ತದೆ ಎಂಥವ್ರಿಗೆ ಆದ್ರೂ ಕೂಡ ಈ ರೀತಿಯ ತಿಳುವಳಿಕೆಗಳು ಬರಬೇಕು ಅಂತ ಹೇಳ್ತಾರೆ ಗೆದ್ದು ಸಂಭ್ರಮಿಸೋದಕ್ಕಿಂತನೂ ನಾನು ಗೆಲ್ಲುವುದಕ್ಕೆ ಯಾವ ರೀತಿಯ ಹಾದಿಯನ್ನ ಇಡದೆ ಅನ್ನುವಂಥ ವಿಚಾರ ಮುಖ್ಯ ಗೆಲುವಿಗೋಸ್ಕರ ಎಂತ ಅವೇಯತೆಯನ್ನ ಮೆರೆದೆ ಅನ್ನುವಂತಹ ಯೋಚನೆ ಮಾಡ್ಬಿಟ್ರೆ ಆಗ ನಮ್ಗೆ ನಮ್ಮ ವ್ಯಕ್ತಿತ್ವದ ಸೋಲು ಅರ್ಥ ಆಗುತ್ತೆ ಹಾಗೇನೆ ನಮ್ಮ ಬಾಹುಬಲಿಗೂ ಆಗಿದೆ ತನ್ನ ನೆಡೆಗೆ ಕಾರಣ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ನಿರತನಾಗತ್ತೇನಪ್ಪ ನನ್ನ ಯಾಕೆ ಹಿಂಗ್ ನೆಡ್ಕೊಂಡಪ್ಪ ಅಂತ ಹೇಳಿ ಬಾಹುಬಲಿ ಆ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಣ್ಣನೊಂದಿಗೆ ವಿಧೇಯನಾಗಿ ಇರಬೇಕಾದ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೇ ತಪಸ್ಸು ಎಂದು ನಿರ್ಧರಿಸುವ ವಿಚಾರ ಈ ಕಾವ್ಯ ಭಾಗದಲ್ಲಿ ಅಣ್ಣನೊಂದಿಗೆ ವಿಧೇಯನಾಗಿರ್ಬೇಕು ನಿಷ್ಠನಾಗಿರ್ಬೇಕು ಅಣ್ಣ ಹೇಳ್ದಂಗೆ ಕೇಳ್ಬೇಕು ಹಂಗಿರ್ಬೇಕಾಗಿತ್ತು ಆದ್ರೆ ಅವಿದೇಯನಾಗಿ ನಡ್ಕೊಂಬಿಟ್ನಲ್ಲ ನಾನು ಈ ತರದ ತಪ್ಪನ್ನ ನಾನು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಇದಕ್ಕೆ ಪ್ರಾಯಶ್ಚಿತ್ತ ತಪಸ್ಸು ಅಂತ ಹೇಳಿ ತಪಸ್ ಕೊಡ್ತಾನೆ ಆ ಭಾಗವೇ ಈ ಕಾವ್ಯ ಭಾಗದಲ್ಲಿ ಇರೋದು ಈಗ ನಾನು ಏನ್ ಮಾತಾಡ್ತಾ ಅದು ಬಾಹುಬಲಿ ಅಣ್ಣನೊಂದಿಗೆ ಧರ್ಮಯುದ್ಧ ಮಾಡಿ ಗೆದ್ದ ಉತ್ಸಾಹದಲ್ಲಿ ಭರ್ತನನ್ನು ಕೊಲ್ಲಲು ಹೊರಟಿರುವುದು ತಪ್ಪು ಎಂದು ಅರಿವಾದ ಮೇಲೆ ಭರ್ತನನ್ನು ಕೆಳಗಿರಿಸಿದ ಬಾಹುಬಲಿ ಮೌನಕ್ಕೆ ಶರಣಾಗಿ ನಿಂತಿರುತ್ತಾನೆ ಬಾಹುಬಲಿ ಅಣ್ಣನೊಂದಿಗೆ ಧರ್ಮಯುದ್ಧ ಅಂತಂದ್ರೆ ದೃಷ್ಟಿಯುದ್ಧ ಛಲಗುದ್ಧ ಮಲ್ಲ ಮಲ್ಲ ಯುದ್ಧಗಳನ್ನು ಮಾಡಿದ್ರಲ್ಲ ಆ ಮಲ್ಲ ಯುದ್ಧದಲ್ಲಿ ಅಣ್ಣನೇ ಎದ್ ಹೆಂಗೆ ಎತ್ತಿ ಹಿಡಿದು ಬಿಟ್ಟಿದ್ದಾನೆ ಆಮೇಲೆ ಗೊತ್ತಾಗತ್ತೆ ಅವ್ನಿಗೆ ಅಯ್ಯಯ್ಯೋ ನಾನು ಎಂತ ಕೆಲಸ ಮಾಡ್ತಾ ಇದ್ದೀನಿ ಒಡ ಹುಟ್ಟಿದ ಅಣ್ಣನನ್ನ ನಾನು ಈ ರೀತಿ ಮಾಡ್ಬಿಡ್ತಾ ಇದ್ದೀನಲ್ಲ ಅಂತ ಹೇಳಿ ಅನ್ಸಿ ನೋಡಿ ಅರಿವಾದ ಮೇಲೆ ಭರತನನ್ನು ಕೆಳಗಿರಿಸಿದ ಬಾಹುಬಲಿ ಮೌನಕ್ಕೆ ಶರಣಾಗಿ ನಿಂತಿರುತ್ತಾನೆ ಅಪ್ಪ ಎಂತ ವಿವೇಕ ಮೆರೆದು ನಮ್ಮ ಅಣ್ಣನ ಮೇಲೆ ಅಂತೇಳಿ ಆ ಸಂದರ್ಭದಲ್ಲಿ ಅವಮಾನಿತನಾಗಿದ್ದ ಭರತ ಆ ಸಂದರ್ಭದಲ್ಲಿ ತನ್ನ ತಮ್ಮನಿಂದ ಸೋಲನ್ನ ಉಂಡಂತಹ ಭರತ ಏನ್ ಮಾಡ್ತಾನೆ ಅಂತಂದ್ರೆ ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಪ್ರಯೋಗಿಸಿದ್ದನ್ನು ಕಂಡು ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಪ್ರಯೋಗಿಸ್ತಾನೆ ನೋಡಿ ಬಾಹುಬಲಿಯ ಮೇಲೆ ಬ ಚಕ್ರರತ್ನವನ್ನು ಪ್ರಯೋಗಿಸಿದ್ದನ್ನು ಕಂಡು ಬಾಹುಬಲಿಗೆ ತುಂಬಾ ಆಶ್ಚರ್ಯ ಬಾಹುಬಲಿಗೆ ಆಶ್ಚರ್ಯ ಅಯ್ಯೋ ಇದೇ ಇದೇನ್ ನಮ್ಮಣ್ಣ ನನ್ ಮೇಲೇನೆ ಈ ರೀತಿಯ ಏನು ಆಯುಧವನ್ನ ಪ್ರಯೋಗ ಮಾಡಿದ್ನಲ್ಲ ಅಂತೇಳಿ ತುಂಬಾ ಆಶ್ಚರ್ಯ ಮತ್ತು ನೋವಾಗುತ್ತದೆ ಆ ಚಕ್ರರತ್ನವು ಪ್ರಯೋಗಿಸಿದ್ನಲ್ಲ ಆ ಚಕ್ರರತ್ನವನ್ನ ಆ ಚಕ್ರರತ್ನ ಆದ್ರೆ ಅವನಿಗೇನು ಅಪಾಯ ಮಾಡ್ಲಿಲ್ಲ ನಮ್ಮ ಬಾಹುಬಲಿಗೆ ಮತ್ತೆ ಮಾಡ್ತು ಆ ಚಕ್ರರತ್ನವು ಬಾಹುಬಲಿಗೆ ಏನೂ ಮಾಡಲಾಗದೆ ಅವನನ್ನು ಒಂದು ಸುತ್ತು ಸುತ್ತಿ ಅವನ ಬಲಪಕ್ಕದಲ್ಲಿ ಬಂದು ನಿಂತು ಬಿಡುತ್ತದೆ ಬಾಹುಬಲಿಗೆ ಆ ಸುತ್ತಬಿಟ್ಟು ನೋಡಿ ಅವ್ನ ನೋಡಿ ಹೇಳೋದು ಅವನನ್ನು ಒಂದು ಸುತ್ತು ಸುತ್ತಿ ಅವನ ಸುತ್ತ ಅವನ ಸುತ್ತ ಸುತ್ತಿ ಅವನು ಬಲಪಕ್ತದಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತ ಮುಂದಕ್ಕೆ ಏನಾಗೈತೆ ನಾವು ಆ ಗಳಿಗೆಯಲ್ಲಿ ಇಂತಹ ತಮ್ಮಿಬ್ಬರ ವರ್ತನೆಗಳಿಗೆ ಕಾರಣವೇನು ಎಂದು ಆತ್ಮಶೋಧನೆ ಇಳಿಯುವ ಕ್ರಮವೇ ಈ ಪದ್ಯ ಭಾಗದ ವಸ್ತುವಾಗಿದೆ ಅಂತ ಸಂದರ್ಭದಲ್ಲಿ ಅದು ಬಂದು ಚಕ್ರರತ್ನ ಬಲಗಡೆ ಬಂದು ನಿಂತ್ಕಂಡಾಗಪ್ಪ ನಾವಿಬ್ರು ಯಾಕೆ ಹಿಂಗೆ ನಡ್ಕೊಂಡ್ವಿ ಅಂತ ಹೇಳಿ ಆತ್ಮಶೋಧವನ್ನ ಮಾಡೋದು ಆತ್ಮ ಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ತಾ ನಮ್ಮಿಬ್ಬರ ಈ ನಡೆಗೆ ಈ ವರ್ತನೆಗೆ ಕಾರಣವೇನು ಅಂತೇಳಿ ನೋಡ್ಕೊಳ್ಳೋದು ಈ ಪದ್ಯ ಭಾಗದಲ್ಲಿರುವಂತಹ ವಸ್ತು ಕವಿಯು ಕಲಿಯು ಆಗಿದ್ದ ಪಂಪ ಯುದ್ಧಗಳ ವರ್ಣನೆಯನ್ನು ಸೊಗಸಾಗಿ ನಿರೂಪಿಸಿರುವಂತೆಯೇ ವೈರಾಗ್ಯವನ್ನೂ ನಿರೂಪಿಸಿದ್ದಾನೆ ಪಂಪ ಕವಿನೂ ಆಗಿದ್ದ ಕಲಿಯೂ ಆಗಿದ್ದ ಅವನು ಯುದ್ಧ ಸನ್ನಿವೇಶಗಳನ್ನ ಎಷ್ಟು ರಸವತ್ತಾಗಿ ವೀರವತ್ತಾಗಿ ನಿರೂಪಿಸಿದ್ದಾನೆಯೋ ಹಾಗೆ ವೈರಾಗ್ಯವನ್ನು ಕೂಡ ಅಷ್ಟೇ ಸೊಗಸಾಗಿ ನಿರೂಪಿಸಿದ್ದಾನೆ ಯುದ್ಧದ ಗೆಲುವಿಗಿಂತ ವ್ಯಕ್ತಿತ್ವದ ಗೆಲುವು ದೊಡ್ಡದು ಯಾವ ಕಾಲಕ್ಕೂ ನಾವು ಇದನ್ನೆಲ್ಲ ನೆನ್ಪಲ್ಲಿ ಯುದ್ಧದ ಗೆಲುವಿಗಿಂತಲೂ ವ್ಯಕ್ತಿತ್ವದ ಗೆಲುವು ಮುಖ್ಯ ಅಂತೇಳಿ ನಮ್ಮ ವ್ಯಕ್ತಿತ್ವವನ್ನು ಕೆಡಹುವ ಗೆಲುವು ಸೋಲಲ್ಲದೆ ಬೇರೇನೂ ಅಲ್ಲ ಎಂಬುದನ್ನು ನಿರೂಪಿಸಲು ಪಂಪ ಭಾರತ ಬಾಹುಬಲಿಯರ ಪ್ರಸಂಗವನ್ನು ಸಶಕ್ತವಾಗಿ ಬಳಸಿಕೊಂಡಿದ್ದಾನೆ ನಮ್ಮ ವ್ಯಕ್ತಿತ್ವವನ್ನು ಕೆಡಹುವ ಗೆಲುವು ಸೋಲಲ್ಲದೆ ಬೇರೇನೂ ಅಲ್ಲ ಅಲ್ವೇನ್ರಿ ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿ ಬಿಡಬಹುದಾದಂತಹ ಗೆಲುವು ಯಾವಾಗಲೂ ಗೆಲುವಾಗಿರೋದಕ್ಕೆ ಸಾಧ್ಯ ಇಲ್ಲ ಅದು ಸೋಲೆ ಆಗಿರುತ್ತೆ ಅಲ್ವಾ ನಾವು ವಾಮ ಮಾರ್ಗದಲ್ಲಿ ಗೆಲುವನ್ನ ಸಾಧಿಸಿಬಿಟ್ರೆ ಅದು ನಮ್ಮ ಗೆಲುವಾಗಿರಲ್ಲ ಸೋಲೆ ಆಗಿರುತ್ತೆ ನ್ಯಾಯ ರೀತಿಯಲ್ಲಿ ಗೆಲುವನ್ನು ಪಡ್ಕೊಳ್ಬೇಕು ನಾವು ಅದಲ್ಲದೆ ಬೇರೆ ರೀತಿಯಲ್ಲಿ ಗೆಲುವನ್ನು ಪಡ್ಕೊಂಡ್ರೆ ಅದು ನಮ್ಮ ಸೋಲೆ ಆಗಿರುತ್ತೆ ಮಾಡಿದ ತಪ್ಪು ಅಥವಾ ಪಾಪಕ್ಕೆ ತಪಸ್ಸೇ ಪ್ರಾಯಶ್ಚಿತ್ತ ಎಂದು ಜೈನ ಧರ್ಮ ಬಲವಾಗಿ ಹೇಳಿದೆ ಮಾಡಿದ ತಪ್ಪು ಅಥವಾ ಪಾಪಕ್ಕೆ ತಪಸ್ಸೆ ಪ್ರಾಯಶ್ಚಿತ ಅಂತ ಅಂದ್ಬಿಟ್ಟು ಜೈನ ಧರ್ಮ ಬಲವಾಗಿ ಹೇಳಿದೆ ಅಂತ ನಮ್ಮ ಏನು ಸರ್ವಜ್ಞ ಮಹಾಶಯ ಹೇಳ್ತಾನೆ ಕೊಲುವ ಧರ್ಮವನ್ನು ಇದು ಒಲೆಯೊಳಗಿಕ್ಕು ಕೊಲಾಗದೆನವ ಜೈನ ಮತವೆನ್ನ ತಲೆಯ ಮೇಲಿರಲಿ ಸರ್ವಜ್ಞ ಜೈನ ಧರ್ಮದವರು ಅಹಿಂಸೆಗೆ ಬದ್ಧರಾಗಿರೋರು ಅಂತ ಜೈನ ಧರ್ಮವನ್ನ ಅನುಸರಿಸೋರು ಯಾವಾಗ್ಲೂನು ಕೂಡ ಅಹಿಂಸೆಯನ್ನ ಒಂದು ಒಂದು ಮನ್ಸಿಗೆ ನೋವಾಗಬಾರ್ದು ಮನ್ಸಿಗೆ ನೋವು ಮಾಡಿದ್ರು ಕೂಡ ಅದ್ ಮಹಾಪಾಪ ಅಂತೇಳಿ ಯೋಚನೆ ಮಾಡೋರು ಎಂತ ಅದ್ಭುತವಾದಂತ ಧರ್ಮ ರೀ ಅದಕ್ಕೆ ನಮ್ಮ ಸರ್ವಜ್ಞ ಮಹಾಶ ಆಗೇಳಿತು ಧರ್ಮದ ತತ್ವಕ್ಕೆ ಅನುಗುಣವಾಗಿ ತಪಸ್ಸಿಗೆ ಹೋಗ ಹೋಗುವುದೊಂದೇ ಬಾಹುಬಲಿಗೆ ಉಳಿದಿರುವ ದಾರಿ ತಪಸ್ಸಿಗೆ ಹೋಗುವುದೆಂದರೆ ಸುಲಭದ ಸಂಗತಿ ಏನಲ್ಲ ಅದಕ್ಕೊಂದು ಮಾನಸಿಕ ಸಿದ್ಧತೆಯ ಅವಶ್ಯಕತೆ ತುಂಬಾ ಇದೆ ತಪಸ್ಸಿಗೆ ಒಟ್ಟಾಗೋದಂದ್ರೆ ಸುಮ್ಮನೆ ಒಟ್ಟಾಗೋದು ಅಂತಲ್ಲ ಆ ತಪಸ್ಸಿಗೆ ಹೋಗಬೇಕು ಅಂತಂದ್ರೂ ಒಂದು ಮಾನಸಿಕ ಸಿದ್ಧತೆ ಇರಲೇಬೇಕು ಎಲ್ಲವನ್ನೂ ತ್ಯಜಿಸಿ ಎಲ್ಲ ಮಮಕಾರಗಳನ್ನು ಬಿಟ್ಟು ತಪಸ್ಸಿಗೆ ಹೋಗೋದು ಅಂತಂದ್ರೆ ಏನು ಉಡುಘಾಟನ ಆ ಕಾರಣಕ್ಕೆ ಅದೊಂದು ಮಾನಸಿಕ ಸಿದ್ಧತೆಯೇ ಹೌದು ನೋಡಿ ಆ ಸಿದ್ಧತೆಯೇ ತಪಶ್ಚರಣ ನಿಶ್ಚಯ ಮನನಾದಂ ಆ ಸಿದ್ಧತೆಯೇ ತಪಶ್ಚರಣ ನಿಶ್ಚಯ ಮನನಾದಂ ತಪಸ್ಸನ್ನ ಕೈಗೊಳ್ಳುವುದಕ್ಕೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡನು ಅಥವಾ ಸಿದ್ಧನಾದನು ತಾನು ಅಣ್ಣನ ವಿರುದ್ಧ ಎರಗಿದ ಮತ್ತು ಭರತನ ಚಕ್ರರತ್ನ ಪ್ರಯೋಗದ ವರ್ತನೆಗಳಿಂದ ಬೇಸತ್ತು ತಪಸ್ಸಿಗೆ ಹೊರಡಲನುವಾದ ಬಾಹುಬಲಿ ಲೌಕಿಕ ಸಂಗತಿಯನ್ನು ನಿರಾಕರಿಸಲು ರಾಜ್ಯಲಕ್ಷ್ಮಿಯನು ಮತ್ತು ಅವಳ ಚಂಚಲ ಸ್ವಭಾವವನ್ನು ಈಗಳೆಯುತ್ತಾ ರಾಜ್ಯ ವ್ಯಾಮೋಹವನ್ನು ತೊರೆಯುವ ವಿಚಾರಗಳ ನಿರೂಪಣೆಯನ್ನು ಒಳಗೊಂಡಿರುವ ಈ ಕಾವ್ಯ ಭಾಗ ಪೂರ್ವ ಸಿದ್ಧತೆ ಮತ್ತು ಮಾನಸಿಕ ಸಿದ್ಧತೆ ಇಲ್ಲದೆ ತಪಸ್ಸು ಎಂಬುದು ಕೈಗೊಳ್ಳಲು ಅಸಾಧ್ಯ ಎಂಬುದನ್ನು ನಿರೂಪಿಸುತ್ತದೆ ಅಲ್ವೇನ್ರಿ ಇಹಲೋಕದ ಲೌಕಿಕದ ಎಲ್ಲ ಜಂಜಡಗಳಿಂದ ನಾವು ಮುಕ್ತರಾಗದೆ ಅವುಗಳಿಂದ ಮುಕ್ತರಾಗದೆ ಆ ಎಲ್ಲ ಆಸೆ ಭೋಗಗಳಿಂದ ನಾವು ಬಿಡಿಸಿಕೊಳ್ಳದೆ ತಪಸ್ಸಿಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಈ ಕಾವ್ಯ ಭಾಗದಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ತನ್ನ ಬಲಭುಜದ ಬಳಿ ತಂಗಿದ್ದ ಚಕ್ರರತ್ನವನ್ನು ಬಾಹುಬಲಿಯು ಬೆಕ್ಕಸ ಬೆರಗಾಗಿ ನೋಡಿದನು ಕಾವ್ಯ ಭಾಗದಲ್ಲಿ ಇದೆಲ್ಲ ಇದೆ ಈ ಹುಚ್ಚು ಸಾಹಸವನ್ನು ಭರತೇಶನು ತನ್ನ ಮೇಲೆ ತೋರುವಷ್ಟು ಭರತನ ವ್ಯಕ್ತಿತ್ವ ಕೆಟ್ಟಿತಲ್ಲ ಎಂದು ಬೇಸರಿಸುತ್ತಾ ಇದಕ್ಕೆಲ್ಲ ಚಂಚಲೆಯಾದ ರಾಜ್ಯಲಕ್ಷ್ಮಿಯೇ ಕಾರಣ ಎನ್ನುತ್ತಾನೆ ಅಲ್ಲಪ್ಪ ನಮ್ಮ ಅಣ್ಣ ನನ್ನ ಪ್ರೀತಿಯಿಂದ ಕಾಣಬೇಕಾದವನು ಅಂತ ಅಣ್ಣ అవును నన్నమేలే చక్రరత్నవన్న ప్రయోగ మాబట్నల్పా రాజ్యలక్ష్మినే కారణం ఆమె అన్న అణనన్న విధేనగి క నూన్ కై కైమాబిట్నల్ల ఇకెలా కారణం ఏను అంతే ఈ రాజ్యలక్ష్మీయ మోహనే అంత అన్స్బిట్ అవ్తాయి రాజ్యలక్ష్మీ వ్యమోహవన్న కళెదివదే కడుకష్ట అల్వా రాజ్యద మోహవన్న సంపత్తిన మోహవన్న ఐశ్వర్యద మోహవన్న ಕಳೆದುಕೊಳ್ಳೋದಿದೆಯಲ್ಲ ಅದು ಕಡು ಕಷ್ಟ ಮನುವಂಶ ಚುಡಾಮಣಿಯಾದ ಭಾರತೇಶನನ್ನೂ ಈ ವ್ಯಾಮೋಹ ವಶೀಕರಣ ಮಾಡಿದೆಯಲ್ಲ ಅಲ್ಲಪ್ಪ ಮನುವಂಶ ತಿಲಕ ಮನುವಂಶ ತಿಲಕನಾದಂತ ನಮ್ಮ ಭಾರತನನ್ನೂ ಕೂಡ ಈ ರಾಜ್ಯಲಕ್ಷ್ಮಿ ಎನ್ನುವಂಥದ್ದು ವಶೀಕರಣ ಮಾಡಿದೆಯಲ್ಲ ಇನ್ನು ಪಾಮರರು ಇದರಿಂದ ಹೇಗೆ ಪಾರಾಗುತ್ತಾರೆ ಇನ್ನ ಸಾಮಾನ್ಯ ಜನರು ದಡ್ರು ಈನರಾಜರು ಅನ್ನುವಂಥವ್ರು ಹೇಗ್ ಪಾರಾಗ್ತಾರೆ ಭಾರತನಂತ ಭಾರತ ಎಲ್ಲ ಈ ಎಲ್ಲಾ ಸದ್ಗುಣಗಳನ್ನುಳ್ಳಂತಹ ಭಾರತ ಚಕ್ರವರ್ತಿಯೇ ಈ ರೀತಿಯ ರಾಜ್ಯ ಲಕ್ಷ್ಮಿಯ ಮೋಹಕ್ಕೆ ಒಳಗಾದರೆ ಇನ್ನು ಸಾಮಾನ್ಯರ ಗತಿ ಏನು ಅಂತ ಮಾತಾಡ್ತಾರೆ ರಾಜ್ಯ ಲಕ್ಷ್ಮಿಯ ಕಿತಾಪತಿಗೆ ಇತಿಮಿತಿ ಉಂಟೆ ಸೋದರರ ನಡುವೆ ತಂದೆ ಮಕ್ಕಳ ನಡುವೆ ಕಚ್ಚಾಟವನ್ನು ತಂದೊಡ್ಡುತ್ತಾಳೆ ಅದಲ್ವನ್ರಿ ಶ್ರೀಮಂತಿಕೆ ಅಂತಂದಾಗ ಅಣ್ಣ ತಮ್ಮಂದ್ರೆ ಕಿತ್ತಾಡ್ಬಿಡ್ತಾರೆ ತಂದೆ ಮಕ್ಕಳ ನಡುವೆ ಮನಸ್ತಾಪಗಳು ಬರ್ತವೆ ಮಹಾಪಾತಕಿಯಾದ ಈ ಲಕ್ಷ್ಮಿಯನ್ನು ಕಾಪುರುಷನಾದ ಭರತನು ಒಲಿಯಲು ಕಾತುರನಾಗಿದ್ದಾನೆ ಏನ ಮನುಷ್ಯನ ರೀತಿಯಲ್ಲಿ ಭರತನೂ ಕೂಡ ಈ ರಾಜ್ಯ ಲಕ್ಷ್ಮಿಗೆ ಒಲಿಯೋದಕ್ಕೆ ಸಿದ್ಧನಾಗಿದ್ದಾನಲ್ಲಪ್ಪಾ ಆತರವನ್ನು ತೋರ್ತಾ ಇದ್ದಾನೆ ಅಂತ ಹೇಳಿ ನಾನು ಉಳಿದ ಸಹೋದರರಂತೆ ತಪಸ್ಸಿನ ದಾರಿಯನ್ನು ಹಿಡಿಯುವೆ ನಾನು ಅದರಿಂದ ಹೋಗಲ್ಲ ನಾನು ನನ್ನ ಉಳಿದ ತಮ್ಮಂದರು ಹೇಗೆ ತಪಸ್ಸಿನ ದಾರಿಯನ್ನು ಹಿಡಿದ್ರು ಆ ಹಿಡಿತೀನಿ ಅಂತೇಳಿ ಬಾಹುಬಲಿ ನಿಧಾನ ಮಾಡ್ತಾನೆ ನೀಚತನಕ್ಕೆ ನಾನು ಕೈ ಹಾಕುವುದಿಲ್ಲ ವಿಷಯದ ಲಾಲಸೆಯ ಜನರನ್ನು ವಿಷ ಸಮುದ್ರದಲ್ಲಿ ಮುಳುಗಿಸುವುದು ವಿಷಯದ ಲಾಲಸೆಯು ಯಾವಾಗ್ಲೂ ಜನರನ್ನು ವಿಷ ಸಮುದ್ರದಲ್ಲಿ ಮುಳುಗಿಸುತ್ತದೆ ಅಂತ ಅಲ್ವೇನ್ರಿ ಭೀಕರ ರಣರಂಗದಲ್ಲಿ ಲಕ್ಷ್ಮಿ ತೊಡರಿಸುತ್ತಾಳೆ ಯುದ್ಧವನ್ನ ಮಾಡಿಸ್ತಾಳೆ ಅವಳು ವಿಷಯ ಸುಖದಲ್ಲಿ ಸಮೋಹಗೊಳ್ಳುವಂತೆ ಮಾಡುತ್ತಾಳೆ ಇಂತಹ ವಿಷಯ ಸುಖಕ್ಕೆ ಜಗತ್ತು ಬಾತು ಬಾಯಿ ಬಿಡುತ್ತಿದೆ ಈ ರೀತಿಯ ವಿಷಯ ಸುಖಕ್ಕೆ ಜಗತ್ತು ಆಸೆಯನ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೆ ಮೂಲಕ ವಿಷಯ ವ್ಯಾಮೋಹ ಆರಂಭದಲ್ಲಿ ಈತವೆ ಅಲ್ವೇನ್ರಿ ಎಂಥವ್ರಿಗಾದ್ರೂ ಕೂಡ ರಾಜ್ಯದ ಮೋಹ ವ್ಯಾಮೋಹ ಅನ್ನುವಂಥ ಆರಂಭದಲ್ಲಿ ಸುಖವನ್ನೇ ಕೊಡುತ್ತೆ ಆಮೇಲೆ ರುಚಿ ನೋಡಿದ ಮೇಲೆ ಇದು ನಂಜಾಗಿ ನುಂಗುವುದು ನರಪಶುಗಳು ಲಂಪಟರಾಗಿ ವಿಷಯ ಸುಖಾಸ್ವಾದನೆಗೆ ಮುಗಿಬೀಳುತ್ತ ಕಿವಿ ಶಬ್ದಕ್ಕೆ ಮೈ ಸ್ಪಶಕ್ಕೆ ಕಣ್ಣು ರೂಪಕ್ಕೆ ನಾಲಗೆಯು ರಸಕ್ಕೆ ಮತ್ತು ಮೂಗು ಗಂಧಕ್ಕೆ ಮರಳಾಗುತ್ತದೆ ಪಂಚೇಂದ್ರಿಯಗಳು ಇವು ಪರಾವಲಂಬನೆಯ ಸುಖ ನನಗೆ ಸ್ವಾವಲಂಬನೆಯೇ ಅತೀಂದ್ರಿಯ ಸುಖವೇ ನಿಜವಾದ ಸುಖ ಎನಿಸುತ್ತಿದೆ ಅಂತೇಳಿ ಬಾಹುಬಲಿ ಮಾತಾಡ್ತಾ ಇರೋದು ಈ ದೇಹ ನಶ್ವರ ರಾಜ್ಯ ನಶ್ವರ ಆದ್ದರಿಂದ ಇವುಗಳ ಬಗ್ಗೆ ಮಾತನಾಡಲು ಮೈ ನಡುಗುತ್ತಿದೆ ನಶ್ವರವಾದಂತ ಈ ದೇಹ ನಶ್ವರವಾದಂತ ಈ ರಾಜ್ಯದ ಬಗ್ಗೆ ಮಾತಾಡೋದಕ್ಕೆ ಆ ವಿಷಯವನ್ನು ಹೇಳೋದಕ್ಕೆ ನನ್ನ ಮೈ ನಡುಗ್ತಾ ಇದೆ ನೋಡಿ ಹೇಳ್ತಾ ಇರೋದು ಈಗಿನಿಂದಲೇ ಈಗಿಂದೀಗಲೇ ನಾನು ಮುನಿಯಾಗುವೆ ಎಂದು ನಿರ್ಧರಿಸಿ ಅಣ್ಣ ಭರತನ ಕಡೆ ತಿರುಗಿ ಚಕ್ರೇಶ ನಾಚಿಕೆಯನ್ನು ಬಿಡು ಕ್ರೋಧವನ್ನು ಎಂದೂ ಬೆನ್ನುವತ್ತದಿರು ತಮ್ಮಂದಿರನ್ನು ಕೊಲ್ಲಲು ಹೊರಡುವುದು ನಿನಗೆ ಕೀರ್ತಿಯೇ ತಮ್ಮಂದಿರನ್ನ ಬಂಧಿಸಿ ಕೊಲ್ಲೋದಕ್ಕೆ ಹೋದ್ರೆ ಅದೊಂದು ನಿನ ಕೀರ್ತಿನ ಪ್ರತಿಷ್ಠೆನ ನಾನು ವಜ್ರಗಿರಿಯನ್ನಾಗಿ ನಾನು ವಜ್ರಗಿರಿಯಾಗಿರುವುದರಿಂದ ನಿನ್ನ ಚಕ್ರ ನನ್ನನ್ನು ಸೋಕಲಾರದು ನಾನು ವಜ್ರಗಿರಿನೇ ಆಗಿದ್ದೀನಪ್ಪ ನನ್ನ ಪ್ರತಿಷ್ಠೆ ನನ್ನ ಬಲ ಅವೆಲ್ಲವೂ ಆಗಿದೆ ನಿನ್ನ ಈ ಚಕ್ರರತ್ನ ನನ್ನ ಸೋಕಲಾರದು ಅಂತ ಅಂದ್ಬಿಟ್ಟು ಬಾಹುಬಲಿ ಮಾತಾಡ್ತಾರೆ ವೀರಭಟರ ಕಡ್ಗಗಳು ಕನ್ನೈದಿಲೆ ಕುಸುಮವನ ಇದ್ದ ಹಾಗೆ ಇಲ್ಲಿ ರಾಜ್ಯ ಲಕ್ಷ್ಮಿ ಚಂಚಲೆಯಾಗಿ ವಿಹರಿಸುತ್ತಾಳೆ ಚಂಚಲೆಯಾದ ಏಕೆ ನಿನ್ನ ಎದೆಯಲ್ಲಿ ಶಾಶ್ವತವಾಗಿ ಸದಾ ಸುಖವಾಗಿ ನೆಲೆಸಿರಲಿ ಪಿತ್ರಾರ್ಜಿತವಾಗಿ ಬಂದ ಈ ರಾಜ್ಯವನ್ನು ನೀನೇ ಸ್ವೀಕರಿಸು ಅಣ್ಣ ಮೆಚ್ಚಿದ ಹೆಣ್ಣನ್ನು ರಾಜ್ಯವನ್ನು ತಮ್ಮನ್ನು ತಮ್ಮನ್ನು ಅಪೇಕ್ಷಿಸಿದರೆ ನನಗೆ ಅಪಕೀರ್ತಿಯೇ ಹೊರತು ಬೇರೇನೂ ದೊರಕುವುದಿಲ್ಲ ಚೆನ್ನಾಗಿದೆ ನೋಡಿ ಈ ಮಾತುಗಳೆಲ್ಲ ನಿನಗೆ ನಾನು ತೋರಿದ ಅವಿನಯವನ್ನು ತಪಸ್ಸನ್ನಾಚರಿಸಿ ತಿದ್ದುಕೊಳ್ಳುವೆ ನನ್ನ ತಪ್ಪನ್ನು ಮನ್ನಿಸು ಎಂದು ಬಾಹುಬಲಿ ತಪಸ್ಸಿಗೆ ಹೊರಡಲು ಅನುವಾದನು ಬಾಹುಬಲಿ ಅಣ್ಣ ನಾನು ನಿನ್ನ ಜೊತೆ ಮೆರೆದಂತ ಈ ಅವಿಧೇಯವನ್ನ ಅವಿದೇಯತನವನ್ನ ಮರ್ತುಬಿಟ್ಟು ಬಿಟ್ಟು ಕ್ಷಮಿಸು ಅಂತ ಹೇಳಿ ಅವನು ತಪಸ್ಸಿಗೆ ಹೋಗೋದಕ್ಕೆ ಅನುವಾದ ಅಂತ ಹೇಳ್ತಾರೆ ಇಲ್ಲಿಂದ ಪಥ್ಯ ಆರಂಭ ಆಗುತ್ತೆ ನಿಮಗೆ ತಪಶ್ಚರಣ ನಿಶ್ಚಯ ಮನನಾದಂ ಈಗ ನಾನು ಈಗಾಗಲೇ ಮಾತಾಡಿದ್ದೀನಿ ಅದನ್ನ ಸಾರಾಂಶವನ್ನ ಅರೆ ಈ ಪಥ್ಯ ಏನೇನು ಹೇಳುತ್ತೆ ಅಂತ ಅಳಗನ್ನಡದ ಸೊಗಸು ಬಹಳ ಸೊಗಸಾಗಿರುತ್ತೆ ಓದಿದಾಗ ಅಳಗನ್ನಡದ ಸೊಗಸನ್ನು ಓದ್ತಾ ತಿಳ್ಕೊಳ್ಬೇಕು ನಾವು ನೋಡಿ ಬಾಹುಬಲಿ ತನ್ನ ದಕ್ಷಿಣ ಬಾಹುವ ಕೆಲದಲ್ಲಿ ನಿಂದ ಚಕ್ರಮನ್ ಆಗಲ್ ಸಾಹಸ ರಸಿಕಂ ಕಂಡು ಈ ಸಾಹಸಮಂ ನೆಗಳ್ದನ್ ಎನ್ನೊಳಂ ಭರತೇಶಂ ಸೊಕ್ಸಾಗಿದೆ ನೋಡಿ ಚೆನ್ನಾಗಿ ನಮ್ಮ ಪಂಪ ಕಟ್ಕೊಡ್ತಾನೆ ಇವನ್ನೆಲ್ಲ ಏನು ಅಂತಂದ್ರೆ ಮಲ್ಲ ಯುದ್ಧದಲ್ಲಿ ಸೋತಂತಹ ಭರತ ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಪ್ರಯೋಗ ಮಾಡ್ತಾ ಇರೋದೊಂದು ಆಯುಧ ಆ ಆಯ್ದವೋ ಬಾಹುಬಲಿಯ ಸುತ್ತ ಒಂದು ಸುತ್ತನ್ನ ಬಂದು ಅವನು ಬಲಭಾಗದಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಬಾಹುಬಲಿ ತನ್ನ ದಕ್ಷಿಣ ಬಾಹುವ ಕೆಲದಲ್ಲಿ ನಿಂದ ಬಾಹುಬಲಿ ಮಾತಾಡ್ತಾ ಇರೋದು ಬಾಹುಬಲಿ ಬಾಹುಬಲಿ ತನ್ನ ದಕ್ಷಿಣ ಬಾಹುವ ಕೆಲದಲ್ಲಿ ನಿಂದ ಚಕ್ರಮನ್ ಆಗಲ್ ಬಾಹುಬಲಿ ತನ್ನ ಸುತ್ತ ಬಂದು ಬಲಭಾಗದಲ್ಲಿ ನಿಂತಹ ಬಾಹುಬಲಿ ತನ್ನ ದಕ್ಷಿಣ ಅಂದ್ರೆ ಬಲಭಾಗದಲ್ಲಿ ಅಂತ ಬಾಹುವ ಅಂದ್ರೆ ಬಲಭುಜದ ಭಾಗದಲ್ಲಿ ಬಂದು ನಿಂತಂತ ಕೆಲದಲ್ಲಿ ನಿಂದ ಚಕ್ರಮನ್ ಆ ಚಕ್ರವನ್ನ ಚಕ್ರರತ್ನವನ ಸಾಹಸ ರಸಿಕಂ ಕಂಡು ಸಾಹಸವ ಸಾಹಸವನ್ನ ಮಾಡುವುದರಲ್ಲಿ ರಸಿಕನಾದಂತಹ ಆಯ್ತಾ ಸಾಹಸ ಅನ್ನುವಂಥದ್ದು ರಸಿಕತನದಲ್ಲಿ ಅದನ್ನ ಮಾಡ್ತಿದ್ದ ಅಂತ ಸಾಹಸವನ್ನು ಒಂದು ರಸಿಕತನ ಅಂತ ಭಾವಿಸ್ಕೊಂಡಿದ್ದಂತ ಆ ನಮ್ಮ ಬಾಹುಬಲಿ ಅಂತ ಮಾತಾಡ್ತಾ ಇರೋದು ಸಾಹಸ ರಸಿಕಂ ಕಂಡು ಅಂತ ಯುದ್ಧೋತ್ಸಾಹವನ್ನೇ ರಸಿಕತೆ ಅಂತ ಬಾಯಿಸ್ಕೊಂಡಿದ್ದ ಅವನು ಅವನು ಹಂಗ ಅವನು ಪ್ರಯೋಗ ಮಾಡಿದ ತಕ್ಷಣ ಬಂದು ಅದು ಒಂದ್ ಸುತ್ತ ಬಲಗಡೆ ನಿಂತ್ಕೊಳ್ತು ಅದನ್ನ ನೋಡಿ ಕಂಡು ಅಪ ಈ ಸಾಹಸಮಂ ಅಂದ್ರೆ ತಮ್ಮನ ಮೇಲೆ ಚಕ್ರರತ್ನವನ್ನ ಪ್ರಯೋಗ ಮಾಡುವಂತಹ ದುಸ್ಸಾಹಸವನ್ನು ಅಥವಾ ಈ ತರದೊಂದು ಸಾಹಸವನ್ನ ಈ ತರದೊಂದು ಬುದ್ಧಿಯನ್ನ ನನ್ನ ಸ್ವಂತ ಅಣ್ಣನಾದಂಥ ಭಾರತನೇ ಮಾಡ್ಬಿಟ್ನಲ್ಲಪ್ಪ ನನ್ನ ಮೇಲೇ ಅಂತ ಹೇಳಿ ಬೇಸರ ಆಗ್ತಾ ಇದೆ ಬಾಹುಬಲಿಗೆ ಬಾಹುಬಲಿ ತನ್ನ ದಕ್ಷಿಣ ಬಾಹುವ ಕೆಲದಲ್ಲಿನಿಂದ ಚಕ್ರಮನ್ ಆಗಲ್ ಸಾಹಸ ರಸಿಕಂ ಕಂಡು ಸಾಹಸ ರಸಿಕ ಅಂತಂದ್ರೆ ಬಾಹುಬಲಿ ಇಲ್ಲಿ ಅಂತ ಸಾಹಸ ರಸಿಕಂ ಕಂಡು ಅಂತ ಇನ್ನು ಸಾಹಸದಲ್ಲಿ ರಸಿಕನಾದ ಅಂತ ಅಂದ್ರೆ ಯುದ್ಧೋತ್ಸಾಹವನ್ನ ಯುದ್ಧ ಪ್ರೀತಿಯನ್ನ ಒಂದು ಯುದ್ಧ ಪ್ರೇಮವನ್ನ ಉಳ್ಳ ಅಂತ ಕಂಡು ಅದನ್ನ ನೋಡಿ ಈ ಸಾಹಸಮ್ ಈ ರೀತಿಯ ಒಂದು ಸಾಹಸವನ್ನ ನೆಗಲ್ದನ್ ಮಾಡಿದನಲ್ಲ ಎನ್ನೊಳಂ ಅವನ ತಮ್ಮನಾದ ನನ್ನ ಮೇಲೂ ಕೂಡ ಮಾಡಿದ್ನಲ್ಲ ಭರತೇಶಂ ಭರತ ಚಕ್ರವರ್ತಿ ಈ ರೀತಿ ನನ್ನ ಮೇಲೆ ಮಾಡ್ಬಿಟ್ನಲ್ಲಪ್ಪಾ ನಮ್ಮ ಅಣ್ಣ ಅಂತ ಹೇಳಿ ಬೇಸರವನ್ನ ಮಾಡ್ಕೋತಾ ಇದ್ದಾನೆ ಬಾಹುಬಲಿ ಕಳೆದಿಡುವುದೇ ಕಷ್ಟಂ ಅಪ್ಪ ಯಾಕೆ ಆಗ್ತಾ ಇದೆ ಆಯ್ತಾ ನಮ್ಮ ಅಣ್ಣಾದ್ರೂ ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ನಾನಾದ್ರು ಯಾಕೆ ಹಿಂಗ್ ನಡ್ಕೋತಾ ಇದ್ದೇನೆ ಅಂತಂದ್ರೆ ಈ ಕಾರಣಕ್ಕೆ ಅಂತ ಅಂದ್ಬಿಟ್ಟು ಆತ್ಮಾವಲೋಕನ ಮಾಡ್ತಾ ಇರುವಂತ ಪಥ್ಯಗಳು ಇವೆಲ್ಲ ಕಳೆದು ಇಡುವುದೇ ಕಷ್ಟಂ ಭೂತಳ ರಾಜ್ಯ ವಿಮೋಹಂ ಅಚಿರ ರುಚಿ ಸಂಚಲಂ ಇಂತು ಅಳವು ಗಿಡಿಸುತ್ತುದು ಮನುಕುಲ ತಿಳಕುನುಮಂ ಕಳ ಮಹಿಷರ್ ಉಳಿದವರ ಅಳವೇ ಚೆನ್ನಾಗಿದೆ ನೋಡಿ ಕಳೆದಿಡುವುದೇ ಕಷ್ಟಂ ಇದರ ಸಹವಾಸವನ್ನ ಬಿಟ್ಟು ಬಿಡುವುದೇ ಕಷ್ಟ ಯಾವ್ದ್ರ ಸಹವಾಸ ಅಂದ್ರೆ ಭೂತಳ ರಾಜ್ಯ ವಿಮೋಹ ಅಂತ ಈ ರಾಜ್ಯದ ಸಹವಾಸವನ್ನ ಅಥವಾ ಈ ರಾಜ್ಯದ ಮೋಹವನ್ನ ಅಥವಾ ಸಂಪತ್ತಿನ ಮೋಹವನ್ನ ಐಶ್ವರ್ಯದ ಮೋಹವನ್ನ

ಅಶಾಶ್ವತವಾದಂತಹ ನಶ್ವರವಾದಂತಹ ಈ ರಾಜ್ಯ ಮೋಹವನ್ನ ಬಿಟ್ಟು ಬಿಡುವುದೇ ಕಷ್ಟ ರುಚಿ ನೋಡಿ ಒಂದು ಸಾರಿ ರಾಜ್ಯದ ಮೋಹ ಅನ್ನುವಂತ ರುಚಿ ಹತ್ತು ಬಿಟ್ರೆ ಬಯಕೆ ಬಂದ್ಬಿಟ್ರೆ ಬಿಡೋಗದೆ ಕಷ್ಟ ಸಂಚಲಂ ಕ್ಷಣಿಕವಾದ ಮಿಂಚಿನಂತೆ ಸಂಚ ಕ್ಷಣಿಕವಾದಂತಹ ನೋಡಿ ಕಳೆದಿಡುವುದೇ ಕಷ್ಟಂ ಭೂತಳ ರಾಜ್ಯ ವಿಮೋಹಂ ಅಚೀರ ಅಚೀರ ಅಂದ್ರೆ ಅಶಾಶ್ವತವಾದದ್ದು ಅಂತ ಅಚೀರ ರುಚಿ ಸಂಚಲಂ ಇಂತೂ ಅಳವು ಗಿಡಿಸುವುದು ನೋಡಿ ಸಂಚಲಂ ಈ ರೀತಿಯಾಗಿ ಅಶಾಶ್ವತವಾದಂತಹ ಕ್ಷಣಿಕವಾದಂತಹ ಈ ರಾಜ್ಯ ಲಕ್ಷ್ಮಿಯು ಈ ರೀತಿ ಅಳವು ಗಿಡಿಸುವುದು ಈ ರೀತಿಯಾಗಿ ದುರ್ಬಲನನ್ನಾಗಿ ಮಾಡಿಬಿಟ್ಟಿದೆ ದುರ್ಬಲರನ್ನಾಗಿ ಮಾಡಿಬಿಟ್ಟಿದೆ ಶಕ್ತಿ ಕುಂದುವಂತೆ ಮಾಡಿಬಿಟ್ಟಿದೆ ಹಳವು ಅಂದ್ರೆ ಶಕ್ತಿ ಅಂತ ಶಕ್ತಿ ಕೆಡಿಸ್ಬಿಟ್ಟಿದೆ ಮ ಮನಸ್ಸಿನ ಬುದ್ಧಿಯನ್ನ ಕೆಡಿಸಿದೆ ಗೊತ್ತಾಯ್ತಾ ಆ ಇಂತೂ ಅಳವು ಗಿಡಿಸುವುದು ಯಾರನ್ನ ಮನುಕುಲ ತಿಳಕನು ಮಂ ಮನುಕುಲ ತಿಲಕನಾದಂತಹ ಮನುಕುಲಕ್ಕೆ ತಿಲಕಪ್ರಾಯನಾಗಿರುವಂತಹ ನಮ್ಮ ಅಣ್ಣ ಭಾರತೇಶನನ್ನೂ ಕೂಡ ಈ ರೀತಿಯಾಗಿ ದುರ್ಬಲನನ್ನಾಗಿ ಮಾಡಿಬಿಟ್ಟಿದೆ ಈ ರಾಜ್ಯಲಕ್ಷ್ಮಿಯ ಮೋಹ ಅನ್ನುವಂಥದ್ದು ಕ್ಷಣಿಕವಾದಂತಹ ಈ ರಾಜ್ಯಲಕ್ಷ್ಮಿಯ ಮೋಹ ಅನ್ನುವಂಥದ್ದು ಈ ರೀತಿಯಾಗಿ ಅವನನ್ನೂ ಕೂಡ ದುರ್ಬಲನನ್ನಾಗಿ ಮಾಡಿಬಿಟ್ಟಿದೆ ವಶವಾಗಿ ಮಾಡ್ಕೊಂಬಿಟ್ಟಿದೆ ಇನ್ನ ಕಳಮಹೇಶರ್ ಉಳಿದವರಳವೇ ಅಥವಾ ಈನ ಮನುಷ್ಯರಾಗಿ ಈನ ರಾಜರಾಗಿರ್ಲಿ ಇವನು ಶ್ರೇಷ್ಠವಾದಂತ ರಾಜ ಶ್ರೇಷ್ಠ ರಾಜ ಮನುವಂಶ ತಿಲಕ ಲಲಾಮ ಅಂತ ಕರೀತಾರೆ ಅವನ ಮನುವಂಶಕ್ಕೆ ಕಳಶಪ್ರಾಯನಾದಂತಹ ಕಿ ಕಿರೀಟಪ್ರಾಯನಾದಂತಹ ಭಾರತನನ್ನೇ ಹೀಗೆ ಮಾಡಿಬಿಟ್ರೆ ಇನ್ನ ಈನ ರಾಜರು ಅವರನ್ನ ಮೊದಲಗೊಂಡು ಸಾಮಾನ್ಯರು ಅಂದ್ರೆ ಕಳ ಮಹಿಷರ್ ಉಳಿದವರಳವೇ ಕಳಮಹಿಷರಾಗಿರ್ಲಿ ಅಂತಂದರೆ ಈನ ರಾಜರಾಗಿರಲಿ ಅಥವಾ ಅಲ್ಪ ಮಹಾರಾ ರಾಜರಾಗಿರಲಿ ಅಥವಾ ಉಳಿದವರು ಮಾ ಉಳಿದ ಸಾಮಾನ್ಯರಾಗಿರಲಿ ಈ ರೀತಿಯ ರಾಜ್ಯ ಮೋಹಕ್ಕೋ ಸಂಪತ್ತಿನ ಮೋಹಕ್ಕೋ ಒಳಗಾಗದೇ ಇರುತ್ತಾರೆಯೇ ಭಾರತೇಶನಂತ ಭಾರತೇಶನೇ ಇದಕ್ಕೆ ವ್ಯಾಮೋ ಇಂಥ ವ್ಯಾಮೋಹಕ್ಕೆ ಒಳಗಾದ ಮೇಲೆ ಇನ್ನು ಸಾಮಾನ್ಯ ರಾಜರಾಗಿರಲಿ ಸಾಮಾನ್ಯ ಜನರಾಗಿರಲಿ ಇದಕ್ಕೆ ಒಳಗಾಗದೇ ಇರುತ್ತಾರೆಯೇ ಅಂತ ಮಾತಾಡ್ತಾ ಇರೋದು ನೋಡಿ ಆ ರಾಜ್ಯಲಕ್ಷ್ಮಿ ಸಂಪತ್ತು ಅನ್ನುವಂಥದ್ದು ಶ್ರೀಮಂತಿಕೆ ಅನ್ನುವಂಥದ್ದು ಏನೇನೆಲ್ಲ ಎಡವಟ್ಟೆಗಳನ್ನು ನಮ್ಮ ಮಧ್ಯೆ ಸಂಬಂಧವನ್ನ ಹೇಗೆ ಇದು ತಿಳಿವು ಮಾಡಿಬಿಡುತ್ತೆ ಅನ್ಬಿಟ್ಟು ಮಾತಾಡ್ತಾ ಇರಲು ನೋಡಿ ಸೋದರರೊಳ್ ಸೋದರರಂ ಕಾದಿಸುವುದು ಸುತನ ತಂದೆಯಡೆಯೊಳ್ ಬಿಡದೆ ಉತ್ಪಾದಿಸುವುದು ಕೋಪಮ ಅಳವು ಈ ದೊರೆತನೆ ತೊಡರುವುದೆಂತೋ ರಾಜಶ್ರೀಯೊಳ್ ಬಹಳ ಸೊಗಸಾಗಿದೆ ಹೇಳ್ತಾ ಇರೋದು ಈ ಸಂಪತ್ತು ಅನ್ನುವಂಥದ್ದು ಈ ರಾಜ್ಯಲಕ್ಷ್ಮಿ ಅನ್ನುವಂಥದ್ದು ಆಯ್ತಾ ಈ ಭೂಮಿ ಅನ್ನುವಂಥದ್ದು ಈ ಈ ಭೂಮಿ ಹೆಚ್ಚುಗಾರಿ ಅನ್ನುವಂಥದ್ದು ಹೆಚ್ಚುಗಾರಿಕೆ ಅನ್ನುವಂಥದ್ದು ಏನ್ ಮಾಡುತ್ತೆ ಸೋದರರೊಳ್ ಸೋದರರಂ ಅಣ್ಣ ತಮ್ಮಂದಿರಲ್ಲಿ ಅಣ್ಣ ತಮ್ಮಂದಿರನ್ನ ಕಾದಿಸುವುದು ಕಿತ್ತಾಡುವ ಹಾಗೆ ಮಾಡುತ್ತೆ ಜಗಳ ಹಾಡುವ ಹಾಗೆ ಮಾತಾಡುತ್ತೆ ಅರ್ಧ ಅಡಿಗೆ ಜಗಳಾಡ್ಬಿಟ್ಟಿದ್ದಾರೆ ಅಣ್ಣ ತಮ್ಮ ಚರಿತ್ರ ಅಲ್ರಿ ಅದ ಮುಖ್ಯನ ಒಂದೇ ತಾಯಿಯ ಎದೆಹಾಳನ್ನ ಉಂಡು ಬೆಳೆದಿರೋ ನಾವು ಒಂದಷ್ಟು ಜಾಗಕ್ಕೋ ಭೂಮಿಗೆ ಆಮೇಲೆ ಅಶಾಶ್ವತವಾದದ್ದು ಶಾಶ್ವತವಲ್ಲದೆ ಇರುವಂತಹ ಈ ಸಿರಿ ಸಂಪತ್ತಿಗೆ ನಾವು ಸ್ವಂತ ಸೋದರ ಸಂಬಂಧವನ್ನೇ ದೂರ ಮಾಡ್ಕೊಳ್ಳೋದಿದೆಯಲ್ಲ ಇನ್ಯಾವ ರೀತಿಯ ತಿಳುವಳಿಕೆ ಆ ರೀತಿಯ ಅವಿವೇಕ ಹೋಗ್ಬೇಕು ಅನ್ನುವಂತ ತಿಳುವಳಿಕೆಯಿಂದಲೇ ವಿಶ್ವವಿದ್ಯಾನಿಲಯದವರು ಕೂಡ ಯೋಚನೆ ಮಾಡಿ ಈ ರೀತಿಯ ಪ್ರಸಂಗಗಳನ್ನ ಪದ್ಯ ರೂಪದಲ್ಲಿ ಇಡೋದು ಸೋದರರೊಳ್ ಸೋದರರಂ ಅಣ್ಣ ತಮ್ಮಂದಿರಲ್ಲಿ ಅಣ್ಣ ತಮ್ಮಂದಿರನ್ನ ಕಾದಿಸುವುದು ಈ ಲಕ್ಷ್ಮಿಯ ಗುಣ ಈ ಸಂಪತ್ತಿನ ಗುಣ ಅದು ಹಣಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಭೂಮಿಗೋಸ್ಕರ ನೆಲಕ್ಕೋಸ್ಕರ ನಾ ಅಣ್ಣ ತಮ್ಮಂದ್ರ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳಗಳು ಸೃಷ್ಟಿ ಆಗ್ತವೆ ಅದ್ರ ಜೊತೆಗೆ ಸುತನ ತಂದೆಯಡೆಯೊಳ್ ಬಿಡದೆ ಉತ್ಪಾದಿಸುವುದು ಕೋಪಮಾನ ತಂದೆ ಮಕ್ಕಳ ನಡುವೆಯೂ ಕೂಡ ರಾಜ್ಯದ ವಿಷಯವಾಗಿ ಹಣದ ವಿಷಯವಾಗಿ ಸಂಪತ್ತಿನ ವಿಷಯವಾಗಿ ಕೋಪವನ್ನು ಉತ್ಪಾದಿಸುತ್ತದೆ ಕೋಪವನ್ನು ತರಿಸುತ್ತದೆ ತಂದೆ ಮಕ್ಕಳ ನಡುವೆಯೂ ಕೂಡ ತಂದೆ ಎಡೆಯೊಳ್ ಬಿಡದೆ ತಂದೆ ಮಕ್ಕಳನ್ನೂ ಬಿಡದೆ ಅವರ ಮಧ್ಯೆನೂ ತಂದೆ ಮಕ್ಕಳ ಸಂಬಂಧ ಎಷ್ಟು ಅನ್ಯೋನ್ಯವಾಗಿರಬೇಕು ಅವ್ರ ಮಧ್ಯೆನೂ ಕೂಡ ಈ ರಾಜ್ಯಲಕ್ಷ್ಮಿ ಅನ್ನುವಂಥದ್ದು ರಾಜ್ಯ ವ್ಯಾಮೋಹ ಅನ್ನುವಂಥದ್ದು ಸಂಪತ್ತಿನ ವ್ಯಾಮೋಹ ಅನ್ನುವಂಥದ್ದು ಕೋಪವನ್ನು ತರಿಸುತ್ತದೆ ಬಿಡದೆ ಉತ್ಪಾದಿಸುವುದು ಕೋಪ ಮನೆ ಕೋಪವನ್ನು ತರಿಸುತ್ತದೆ ಅಳವು ಈ ದೊರೆತೇನೆ ಅಳವು ಅಂತಂದ್ರೆ ಸಾಮರ್ಥ್ಯ ಶಕ್ತಿ ಅಂತ ಈ ರೀತಿಯ ಸಾಮರ್ಥ್ಯ ಈ ರಾಜ್ಯ ಲಕ್ಷ್ಮಿಯದು ಅಂತ ಗೊತ್ತಾದ ಮೇಲೂ ದೊರೆತು ಏನೇ ಅಂದ್ರೆ ಗೊತ್ತಾದ ಮೇಲೂ ಈ ರೀತಿಯ ಶಕ್ತಿ ಸಾಮರ್ಥ್ಯ ಆ ರಾಜ್ಯ ಲಕ್ಷ್ಮಿಯದು ಆ ಸಂಪತ್ತಿನದು ಅಂತ ಗೊತ್ತಾದ ಕೂಡ ತೊಡರುವುದೆಂತೂ ರಾಜ್ಯಶ್ರೀಯೊಳ್ ಈ ಲಕ್ಷ್ಮಿಯ ಜೊತೆ ಒಡನಾಟವನ್ನಿಟ್ಟುಕೊಳ್ಳುವುದು ಹೇಗೆ ಹಣದ ಹಿಂದೆ ಹೋಗುವುದು ಹೇಗೆ ಅದಾಯ್ತ ಹಣಕ್ಕೆ ಬಲಿಯಾಗುವುದು ಹೇಗೆ ಹಣದ ವ್ಯಾಮೋಹಕ್ಕೆ ಒಳಗಾಗುವುದು ಹೇಗಪ್ಪಾ ಅಣ್ಣ ತಮ್ಮಂದ್ರ ಮಧ್ಯೆ ಕಲಹವನ್ನು ತಂದಿಕ್ ಬಿಡುತ್ತೆ ತಂದೆ ಮಕ್ಕಳ ನಡುವೆ ಕಲಹವನ್ನು ತಂದಿಕ್ ಬಿಡುತ್ತೆ ಹೀಗೆ ಅಂತ ಮೇಲೆ ಈ ರಾಜ್ಯ ಲಕ್ಷ್ಮಿಯ ಜೊತೆಗೆ ಈ ಐಶ್ವರ್ಯ ಜೊತೆಗೆ ಇರೋದಾದ್ರೂ ಹೇಗೆ ಸಂಬಂಧವನ್ನು ಉಳಿಸ್ಕೊಳ್ಳೋದಾದ್ರೂ ಹೇಗಪ್ಪಾ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದಪ್ಪ ಬಹಳ ಸೊಗಸಾಗಿದೆ ನೋಡಿ ಮುಂದಕ್ಕೆ ಪಾತಕಿಯೊಳ್ ಬಹಳ ಸೊಗಸಾಗಿದೆ ಪಾತಕಿಯೊಳ್ ಲಕ್ಷ್ಮಿಯೊಳ್ ಅತಿ ಕಾತರ ಕಾಪುರುಷ ಗಣನಗಳು ನೆರೆಯಲ್ಕಿಂತ ಈತನೇ ಬಗೆಗೆ ಆಂ ಪುರುತನು ಜಾತರು ಬಗೆದುದನೇ ಬಗೆವೆನ್ ಅಳಿಪಂ ಬಗೆ ಮಾತಾಡ್ತಾ ಇರೋದು ಬಾಹುಬಲಿ ಪಾತಕಿಯೊಳ್ ರಾಜ್ಯ ಲಕ್ಷ್ಮಿಯೊಳ್ ಪಾತಕಿಯಾದ ಈ ರಾಜ್ಯಲಕ್ಷ್ಮಿಯ ಅಲ್ಲಿ ರಾಜ್ಯ ಲಕ್ಷ್ಮಿಯ ಬಗೆಗೆ ಪಾತಕಿಯಾದಂತ ಈ ರಾಜಲಕ್ಷ್ಮಿಯನ್ನ ಅತಿ ಕಾಪುರುಷ ಗಣನೆಯೊಳ್ ಪಾತಕಿಯಾದಂತಹ ಈ ರಾಜ್ಯ ಲಕ್ಷ್ಮಿಯನ್ನ ಅತಿಕಾತರ ಕಾಪುರುಷ ಅಂದ್ರೆ ನೀಚ ಮನುಷ್ಯರ ರೀತಿಯಲ್ಲಿ ಗಣನೆಯೊಳ್ ಅಂದ್ರೆ ರೀತಿಯಲ್ಲಿ ಹಾಗೆ ಪಾತಕಿಯಾದಂತಹ ಈ ರಾಜ್ಯ ಲಕ್ಷ್ಮಿಯಲ್ಲಿ ಕಾತರ ಕಾಪುರುಷ ಗಣನೆಯೊಳ್ ಅಂತಲ್ಲ ಈನ ಮನುಷ್ಯರು ಹೇಗೆ ಮೋಹವನ್ನು ಇರಿಸಿಕೊಳ್ಳುತ್ತಾರೋ ಹಾಗೆಯೇ ಕೆ ಇಂತು ಈತನೇ ಅಪ ಇವನು ಆ ರಾಜ್ಯ ಲಕ್ಷ್ಮಿಯ ಜೊತೆಗೆ ಸಂಬಂಧವನ್ನಿಟ್ಟುಕೊಳ್ಳುವುದಕ್ಕೆ ಅಥವಾ ಆ ವ್ಯಾಮೋಹವನ್ನು ಇವನೇ ಬಯಸಲಿ ಈತನೇ ಬಗೆಗೆ ಇವನೇ ಬಯಸಲಿ ನಾನು ಆಮ್ ನಾನೇನ್ ಮಾಡ್ತೀನಿ ಪುರುತನುಜಾತರು ಬಗೆದುದಾನೆ ಬಗೆವೆನ್ ನನ್ನ ಉಳಿದ ತಮ್ಮಂದ್ರ ಇದ್ರಲ್ಲ ಅದಾಯ್ತಾ ಅವರು ಪುರುತನುಜಾತರು ಪುರುತನುಜಾತರು ಅಂತಂದ್ರೆ ಪುರುವಿನ ಮಕ್ಕಳಾದಂತಹ ನನ್ನ ತಮ್ಮಂದ್ರು ಬಗೆದುದಾನೆ ನನ್ನ ತಮ್ಮಂದ್ರು ಯೋಚನೆ ಮಾಡಿದ್ರಲ್ಲ ಅದನ್ನೇ ನ ಬಗೆದುದಾನೆ ಬಗೆವೆನ್ ಅದನ್ನೇ ನಾನು ಮಾಡುತ್ತೇನೆ ಅಳಿಪಂ ಬಗೆಂ ಅಳಿಪಂ ದುರಾಸೆಯನ್ನ ಬಗೆಯಂ ನಾನು ಆ ದುರಾಸೆಯನ್ನ ಈ ರಾಜ್ಯ ಬೇಕು ಅನ್ನುವಂತ ಆಸೆ ದುರಾಸೆಯನ್ನ ನಾನು ಕೊಡುವುದಿಲ್ಲ ಅಂತ ಬಾವು ಬಾಹುಬಲಿ ತೀರ್ಮಾನ ಮಾಡ್ಕೊತಾ ಇದ್ದಾನೆ ನೋಡಿ ಮತ್ತೆ ರಾಜ್ಯಲಕ್ಷ್ಮಿ ಶ್ರೀಮಂತಿಕೆ ಇವುಗಳ ಬಗ್ಗೆ ಮಾತಾಡ್ತಾನೆ ಇದ್ದಾನೆ ಅವುಗಳು ಯಾವ ರೀತಿ ಮನುಷ್ಯರನ್ನ ವಶ ಮಾಡ್ಕೋತವೆ ಅಂತ ಇನಿಯವು ಮೊದಲೊಳ್ ನಂಜಿನ ಪನಿ ಓಲ್ ಬಳಿಕ ಎಯ್ದೆ ಮುರಿದುಕೊಂದಿಕ್ಕುವು ಇಂತು ಏನೇ ಏನೇ ವಿಷಯ ಸುಖಸ್ವಾದನದೊಳ್ ಲಂಪಟರಿದೇಕೆಯೋ ನರಪಶುಗಳು ಚೆನ್ನಾಗಿದೆ ಇನಿಯವು ಮೊದಲ ರಾಜ್ಯದ ಸುಖವಾಗಿರ್ಲಿ ಹಣದ ಸುಖವಾಗಿರ್ಲಿ ಶ್ರೀಮಂತಿಕೆ ಸುಖವಾಗಿರ್ಲಿ ಇವೆಲ್ಲವೂ ಕೂಡ ಆರಂಭದಲ್ಲಿ ತುಂಬಾ ಸೊಗಸಾಗಿರುತ್ತೆ ಸವಿ ರುಚಿ ಆದ್ರೆ ಅದರ ಮೋಹ ಹೆಚ್ಚಾಗಿ 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 ನನಗೇ ಬೇಕು ನನಗೇ ಬೇಕು ನನಗೇ ಬೇಕು ಅಂತ ಮೊದಲು ಇಷ್ಟಿರ್ಲಿ 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 ಆಮೇಲೆ ಇಡೀ ಜಗತ್ತೇ ಬೇಕು ಅನ್ಕೊಂಡು ಹೋಗತ್ತ ಆಸೆ ಮೊದಲು ಸವಿಯಾಗಿರುತ್ತೆ ಈ ಎಲ್ಲ ಆಸೆಗಳು ಆಮೇಲೆ ನಂಜಿನ ಪನಿ ಹೋಲ್ ನಂಜು ಅಂದ್ರೆ ವಿಷದ ಪನಿಹೋಲ್ ನಂಜಿನ ಹನಿಯಾಗೆ ಬಳಿಕ ಆಮೇಲೆ ಏಯ್ದೆ ಏಯ್ದೆ ಅಂದ್ರೆ ಪೂರ್ತಿಯಾಗಿ ಏನ್ ಮಾಡುತ್ತೆ ಅದು ಮುರಿದು ಕೊಂದಿಕ್ಕುವುವುವು ಈ ರೀತಿ ಆಸೆ ಆಮೇಲೆ ಮುರಿದು ಪೂರ್ತಿಯಾಗಿ ಮುರಿದು ನಮ್ಮ ನಾಶ ಮಾಡಿ ಕೊಂದಿಕ್ಕುವು ಇಂತು ಏನೇ ಈ ರೀತಿಯಾದದ್ದು ಇದು ಅಂತ ಗೊತ್ತಾದ ಮೇಲೂ ಈ ರಾಜ್ಯ ಲಕ್ಷ್ಮಿ ಸುಖ ಈ ಸಂಪತ್ತು ಈ ರಾಜ್ಯ ವ್ಯಾಮೋಹ ಅನ್ನುವಂಥದ್ದು ಹಿಂಗೆ ಅಂತ ಗೊತ್ತಾದ ಮೇಲೂ ವಿಷಯ ಸುಖಸ್ವಾದನದೊಳ್ ಈ ರಾಜ್ಯ ಮೋಹವನ್ನ ಅನುಭವಿಸಬೇಕು ಅನ್ನುವಂಥದ್ದು ಈ ವಿಷಯ ಸುಖ ಈ ರಾಜ್ಯ ಲಕ್ಷ್ಮಿಯ ಸುಖವನ್ನು ಅನುಭವಿಸಬೇಕು ಅನ್ನುವುದರಲ್ಲಿ ಲಂಪಟರಿದೇಕೆಯೋ ನರಪಶುಗಳು ಲಂಪಟರಾದಂತಹ ಈ ಮನುಷ್ಯರು ಯಾಕೆ ಆಸೆ ಬೀಳುತ್ತಿದ್ದಾರೆ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಪ್ಪ ಬಯಸ್ತಾ ಇದ್ದಾರೆ ಅಂತ ಇದು ಇಂಥದ್ದು ಈ ರೀತಿ ಮಾಡುತ್ತೆ ಅನ್ನುವಂಥದ್ದು ಗೊತ್ತಾದ ಮೇಲೂ ಕೂಡ ಮೊದಲು ಮೊದಲು ಇದು ಸವಿಯಾಗೇ ಇರುತ್ತದೆ ಆಮೇಲೆ ವಿಷದ ರೀತಿಯಲ್ಲಿ ನಮ್ಮನ್ನು ಪೂರ್ಣ ಆವರಿಸಿ ನಮ್ಮನ್ನ ಇಲ್ಲವಾಗಿಸುತ್ತೆ ಅನ್ನುವಂಥದ್ದು ಗೊತ್ತಾದ ಮೇಲೂ ಕೂಡ ನಾವು ಯಾಕೆ ಹೆಂಗೆ ಮುಗಿಬೀಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇರೋದು ಹಲ್ವೇನ್ರಿ ಆಸೆ ಅನ್ನುವಂಥದ್ದು ಹೇಗೆ ಹಾಳು ಮಾಡ್ಬಿಡುತ್ತೆ ಅಂತ ಹೇಳ್ತಾ ಇರ್ ಮುಂದಕ್ಕೆ ಕಿವಿ ಮೇಯ್ ಕಣ್ ನಾಲಗೆ ಮೂಗಿವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಸಮುದ್ಭವ ಸುಖದೊಳ ತೊಡರುವುದೇ ಸುಖಂ ಅವಿಲ್ಲದಂದು ಇಲ್ಲದಕ್ಕೆ ಅತೀಂದ್ರಿಯ ಮೇ ಬಹಳ ಸಕ್ಸಾಗಿದೆ ಸಹಜವಾಗಿ ಏನು ಅಂತಂದ್ರೆ ಕಿವಿ ಮೇಯ್ ಕಣ್ಣು ನಾಲಿಗೆ ಮೂಗಿವು ಇವೆಲ್ಲವೂ ಪಂಚೇಂದ್ರಿಯಗಳು ಸಹಜವಾಗಿಯೇ ಇವುಗಳಿಂದ ಒದಗುವಂತ ಸುಖದಿಂದ ಸಂತೋಷ ಪಡ್ಲಿಕ್ಕೆ ಜನ ನಿಂತ ನಿರತರಾಗಿರ್ತಾರೆ ಕಿವಿ ಮೇಯ್ ಕಣ್ಣು ನಾಲಗೆ ಮೂಗು ಕಿವಿಯಿಂದ ಶಬ್ದ ಮೇಯಿಂದ ಸ್ಪರ್ಶ ಕಣ್ಣಿಂದ ರೂಪ ನಾಲಗೆಯಿಂದ ರಸ ಮೂಗಿಂದ ಗಂಧ ಇವುಗಳ ರುಚಿಯನ್ನ ಸ್ವಾದವನ್ನ ಸಮದ್ಭವ ಸುಖದಳ್ಳ ಇವುಗಳ ಮೂಲಕ ದೊರಕುವಂತಹ ಸುಖವನ್ನ ಅನುಭವಿಸ್ತೇವೆ ತೊಡರುವುದೇ ಸುಖಂ ಇವುಗಳ ಮೂಲಕ ಪಡೆಯುವಂತಹ ಸುಖವನ್ನದಲ್ಲಿ ತೊಡಗಿಕೊಳ್ಳುವುದೇ ಸುಖ ಅಂತ ಭಾವಿಸ್ಕೊಂಡಿದ್ದೀವಿ ಕಿವಿ ಮೇಯಿ ಕಣ್ಣು ನಾಲೆಗೆ ಮೂಗಿವು ಶಬ್ದ ಸ್ಪರ್ಶ ರೂಪ ರಸಗಂಧ ಸಮುದ್ಧದ ಸಮುದವ ಸುಖದೊಳ್ ತೊಡರುವುದೇ ಸುಖಂ ತೊಡರುವುದೇ ಇವುಗಳಿಂದ ದೊರಕುವಂತಹ ಸುಖದಲ್ಲಿ ತೊಡಗಿಕೊಳ್ಳುವುದೇ ಸುಖಂ ಅವಿಲ್ಲದಂದು ಆ ರೀತಿ ಆ ಸುಖಗಳಿಂದ ದೂರ ಉಳಿದಂದು ನೋಡಿ ಅವಿಲ್ಲದಂದು ಇಲ್ಲದಕ್ಕೆ ಅವಿಲ್ಲದಂತು ಅವುಗಳ ಮೇಲಿನ ವ್ಯಾಮೋಹವನ್ನು ಬಿಟ್ಟಂದು ಅಂತ ಅಥವಾ ಬಿಟ್ಟಿರೋರಿಗೆ ಮತ್ತಿನ್ಯಾವುದು ಸುಖ ಅಂತಂದ್ರೆ ಅತೀಂದ್ರಿಯ ಮೇ ಈ ಪಂಚೇಂದ್ರಿಯಗಳಿಂದ ದೊರೆಯುವಂತ ಸುಖವನ್ನ ಬಿಟ್ಟಾಗ ಮರತಾಗ ಇದರಿಂದ ದೂರ ಹೋದಾಗ ಅದನ್ನ ಮೀರಿದ ಅತೀಂದ್ರಿಯ ಸುಖ ಇರುತ್ತೆ ಆ ಸುಖವೇ ನಿಜವಾದ ಸುಖ ಅವುಗಳಿಗೆ ನಾವು ಎಳಸಬೇಕೆ ಹೊರತು సమాన్యరంతే కివి మై కన్ను నాలుగే మూగు లంద సిగదాంత సుఖవన్న అనుభవస్థా ని సమాన్యరు అదింతలూ ఎత్తరవదంత ఇన్నొందు సుఖయా అది అతీంద్రీయ సుఖ అంత అతీంద్రియ సుఖమే సుఖం అదల్ది ఇన్యాదు సుఖవల్ అంత్బిట్ మా ముందుకు నోడ వడల కిడువ రాజ్యద పడేమాతల్ కమ్యన్న మై అగద ಈಗಡೆ ಜೈನ ದೀಕ್ಷೆಯಂ ಕೊಂಡು ಅಡಿ ಸಮಸ್ತ ಸಮಸ್ತ ಸುರಸಮುದಾಯ ಬಾಹುಬಲಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾನೆ ಅಪಾಗಿ ಈ ರಾಜ್ಯ ಲಕ್ಷ್ಮಿಯಿಂದ ಆಗಿರುವಂತ ಏನು ವಿಪತ್ತುಗಳೆಲ್ಲ ಸಾಕಪ್ಪ ಅಣ್ಣ ತಮ್ಮಂದ್ರೆ ಕಿತ್ತಾಡೋ ಹಾಗೆ ಮಾಡ್ಬಿಡುತ್ತೆ ಇದು ತಂದೆ ಮಕ್ಕಳ ನಡುವೆ ಕೋಪವನ್ನು ಉತ್ಪಾದಿಸ್ಬಿಡುತ್ತೆ ಇದು ಈ ತರ ರಾಜ್ಯ ಲಕ್ಷ್ಮಿಯ ವ್ಯಾಮೋಹ ನನಗೆ ಬೇಡ ಕಣಯ್ಯ ಕಿಡುವ ಒಡಲ ಕಿಡುವ ರಾಜ್ಯದ ಅಂದ್ರೆ ಆಳಾಗುವ ದೇಹ ಆಳಾಗುವ ರಾಜ್ಯ ಇವೆಲ್ಲ ಶಾಶ್ವತ ಅಲ್ಲ ಈ ದೇಹವು ಯಾವತ್ತ ಒಂದ್ ದಿವಸ ನಾಶ ಆಗತ್ತೆ ನಶ್ವರ ಇದು ಈ ರಾಜ್ಯವು ಯಾವತ್ತ ಒಂದ್ ದಿವಸ ನಾಶ ಆಗ್ಲೇಬೇಕು ಕಿಡುವ ಒಡಲ ಕಿಡುವ ರಾಜ್ಯದ ಪಡೆ ಮಾತು ಗೊಳಲ್ಕಂ ಈ ಕೆಡುವ ದೇಹ ಈ ಕೆಡುವ ರಾಜ್ಯ ಅನ್ನುವಂತ ಈ ಪ್ರಸಿದ್ಧವಾದ ಮಾತು ಈ ಪ್ರಸಿದ್ಧವಾದ ಸುದ್ದಿ ಈ ಮಾತನ್ನ ಕೇಳಿಸ್ಕೊಳ್ಳುವುದಕ್ಕೆ ಅಲ್ವಾ ಅಪ್ಪ ಈ ಈ ದೇಹಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ಈ ಇವು ನಶ್ವರ ಈ ಇವಕೋಸ್ಕರೇ ಆಸೆ ಪಡೋದು ಅಪ್ಪ ಥರದೊಂದು ಸುದ್ದಿ ಕೇಳಿಸ್ಕೊಳ್ಳಕ್ಕೆ ಎನ್ನ ಮೈ ಅಗಿದಪ್ಪದು ಅಶಾಶ್ವತವಾದಂತಹ ಈ ರಾಜ್ಯಕ್ಕೋಸ್ಕರ ಈ ದೇಹಕ್ಕೋಸ್ಕರ ಆಸೆ ಪಡುವುದು ಅಂತ ಕೇಳಿಸ್ಕೊಳ್ಳುವಂತ ವಿಷಯವನ್ನ ಕೇಳಿಸ್ಕೊಂಡ್ರೇನೆ ಎನ್ನ ಮೈ ಅಗಿದಪ್ಪದು ಎನ್ನ ಮೈ ಅಗಿದಪ್ಪದು ನಾನು ಇವುಗಳಿಗೆ ವಶನ ಆಗ್ತಾ ಇದ್ದೀನಿ ಅಂತೇಳಿ ಕೇಳಿಸ್ಕೊಳ್ಳೋದಕ್ಕೇನೆ ಮೈ ನಡುಗುತ್ತೆ ಕಿಡುವ ಒಡಲ ಕಿಡುವ ರಾಜ್ಯದ ಪಡೆ ಮಾತು ಗೊಳಲ್ ಮೈ ಎಗಿದ ಕಿಡುವ ಒಡಲ ಅಂದ್ರೆ ಆಳುಗೆಡುವ ಹಾಳಾಗುವ ರಾಜ್ಯ ಆಗಿರ್ಲಿ ಆಳುಗೆಡುವಂತಹ ದೇಹ ಆಗಿರ್ಲಿ ಇವೆಲ್ಲವೂ ನಶ್ವರ ಆಳ ಇದು ಈ ದೇಹ ಅನ್ನುವಂಥದ್ದು ನಶ್ವರ ಈ ರಾಜ್ಯ ಅನ್ನುವಂಥದ್ದು ನಶ್ವರ ಅನ್ನುವಂಥ ಸುದ್ದಿಯನ್ನ ಎತ್ತೋದಕ್ಕೇನೆ ಈ ಇವುಗಳನ್ನ ನಾನು ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಲ್ಲ ಇವು ಈ ದೇಹ ಅನ್ನುವಂಥದ್ದು ಈ ರಾಜ್ಯ ಅನ್ನುವಂಥದ್ದು ಕೆಡುತ್ತೇರಿ ಅದೇ ಇದಾಗುವಂಥದ್ದು ನಶ್ವರ ಅನ್ನುವಂಥ ಮೈ ಅಗಿದ ಪುದು ನುಡುಕ್ತಾ ಇದೆ ಭಯ ಪಡ್ತಾ ಇದೆ ಅಯ್ಯಪ್ಪ ನಾನು ಇವುಗಳ ಸಹಾಸಕ್ಕೋಗಲ್ಲ ಈಗಡೆ ಜೈನ ದೀಕ್ಷೆಯಂ ಕೊಂಡು ಈಗಡೆ ಅಂದ್ರೆ ಈಗಲೇ ಜೈನ ದೀಕ್ಷೆಯಂ ಕೊಂಡು ಅಡಿಗೆರಗಿಸುವೆಂ ಕಾಲಿಗೆ ಶರಣಾಗುವಂತೆ ಮಾಡುತ್ತೇನೆ ಎಲ್ಲರೂ ನನಗೆ ನಮಸ್ಕರಿಸುವಂತೆ ಮಾಡುತ್ತೇನೆ ಹೇಗೆ ಅಂದ್ರೆ ಜೈನ ದೀಕ್ಷೆಯಂಕೊಂಡು ಈ ಎಲ್ಲ ರೀತಿಯ ಆಸೆಗಳನ್ನು ತ್ಯಜಿಸಿ ವೈರಾಗ್ಯವನ್ನ ತಂದುಕೊಂಡು ಸಮಸ್ತ ಸುರ ಸಮುದಾಯವೂ ಕೂಡ ನನ್ನ ಕಾಲಿಗೆ ಬೀಳುವ ಹಾಗೆ ಎತ್ತರದ ತಪಸ್ಸನ್ನು ಆಚರಿಸುವೆ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೋತಾ ಇದ್ದಾನೆ ಈಗಡೆ ಜೈನ ದೀಕ್ಷೆಯನ್ನು ಕೊಂಡು ಜೈನ ದೀಕ್ಷೆಯನ್ನು ಕೊಂಡವರು ಜೈನ ದೀಕ್ಷೆಯನ್ನು ಧರಿಸಿದವರು ಎಲ್ಲರಿಗೂ ಎತ್ತರಾಗಿ ಬೆಳೀತಾರೆ ಅಂತ ಮಾತಾಡ್ತಾರೆ ಕೊಂಡು ಅಡಿಗೆರಗಿಸುವೆಂ ನನ್ನ ಕಾಲಿಗೆ ಬೀಳುವಂತೆ ಮಾಡುತ್ತೇನೆ ಅಂತಂದ್ರೆ ನಾನು ಸಾಮಾನ್ಯರಿಗಿಂತ ಎತ್ತರದಲ್ಲಿ ಜೀವಿಸುವಂತಹ ತೀರ್ಮಾನವನ್ನ ಕೈಗೊಂಡಿದ್ದೇನೆ ಜೈನ ದೀಕ್ಷೆಯನ್ನ ಕೊಂಡು ಅಂತ ಅಡಿಗೆ ಅಡಿಗೆರಗಿಸುವೆಂ ಯಾರನ್ನ ಸಮಸ್ತ ಸುರ ಸಮುದಾಯ್ ಎಲ್ಲಾ ದೇವತೆಗಳನ್ನೂ ಕೂಡ ಅದೈತ ದೇವತೆಗಳು ಕೂಡ ನನ್ನ ಕಾಲಿಗೆ ಬೀಳುವಂತೆ ನಾನು ಎತ್ತರದ ತಪಸ್ಸನ್ನು ಆಚರಿಸುವೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾನೆ ಬಾಹುಬಲಿ ಎಂದಿಂತು ಬಗೆದು ಹಾಗೆ ಅವನು ತೀರ್ಮಾನ ಮಾಡಿಕೊಂಡು ಭರತನೆಂದಂ ಚಕ್ರೇಶ ಸುಗ್ಗನುಳಿ ನೋಡಿ ಎಂದಂ ಎಂದಂ ಚಕ್ರೇಶ ಸುಗ್ಗನುಳಿ ಬಳೇಶ ಭರತೇಶ್ ಮುಳಿಸಂ ನೀನೆಂದಿಂದಿಗೂ ಬಿಸಿಡು ಈ ತಮ್ಮಂದಿರೋಳ್ ಇಂತಿನಿತು ಕಟ್ಟು ಪೆಂಪೆ ಕೆಂಪೆ ಮಾತಾಡ್ತಾನೆ ಎಂದಿಂತು ಬಗೆದು ನೋಡಿ ಭರತನ ಭರತನಿಂದಂ ಭಾರತನಿಗೆ ಹೇಳ್ತಾ ಇದ್ದಾನೆ ಚಕ್ರೇಶ ಸುಗ್ಗನುಳಿ ಎಂದಿಂತು ಬಗೆದು ಆ ರೀತಿಯಲ್ಲಿ ಯೋಚನೆ ಮಾಡಿ ಬಾಹುಬಲಿ ಭರತನೆ ಭಾರತನಾಗ ಹೇಳ್ತಾ ಚಕ್ರೇಶ ಸಿಗ್ಗನುಳಿ ಮುಳಿಸಂ ನೀನ್ ಇಂದಿಗಂ ಬಿಸಿಡು ಮುಳಿಸಂ ಕೋಪವನ್ನ ಮುಳಿಸಂ ನೀನ್ ಎಂದಿಂದಿಗುಂ ಎಂದೆಂದಿಗೂ ಬಿಟ್ಟು ಬಿಡು ಬಿಸಿಡು ಈ ತಮ್ಮಂದಿರೋಳ್ ಬಾಹುಬಲಿ ಮಾತಾಡ್ತಾ ಇರೋದು ಅಪ್ಪ ಬರ್ತೇಶ ಅದಾಯ್ತ ಇದ್ಯಾಕಪ್ಪ ನಾಚಿಕೆಯಿಂದ ಆಲ್ ದೂರದಲ್ಲಿ ನಿಂತಿದ್ಯಾ ಹ ಅದೇ ಅದ್ ಬಿಡು ಬಿಡು ಆಯ್ತಾ ಈ ಮುಳುಸನ್ನ ಬಿಡು ಈ ಕೋಪವನ್ನ ಬಿಡು ಆಯ್ತಾ ಈ ತಮ್ಮಂದಿರೊಳ್ ಈ ನಿನ್ನ ತಮ್ಮಂದಿರ ಜೊತೆಯಲ್ಲಿ ಅದಾಯ್ತಾ ಕಟ್ಟು ಒರ್ಪುದು ಈ ರೀತಿಯಾಗಿ ದ್ವೇಷ ಮಾಡುವುದು ಬಂಧನದಲ್ಲಿ ಇಟ್ಕೊಳ್ತೀನಿ ಅನ್ನೋದು ಅಧೀನದಲ್ಲಿ ಇಟ್ಕೊಳ್ತೀನಿ ಅನ್ನುವಂಥದ್ದು ದ್ವೇಷ ಮಾಡುವುದು ಕಟ್ಟವರ್ಪುದು ಪೆಂಪೆ ಪೆಂಪೆ ಅಂದ್ರೆ ಹೆಚ್ಚುಗಾರಿಕೆಯೇ ಹೆಮ್ಮೆಯೇ ಯಶಸ್ಸೆ ನಿನಗೆ ಈ ನಿನ್ನ ತಮ್ಮಂದಿರ ಜೊತೆಗೆ ನೀನು ಈ ರೀತಿಯಾಗಿ ದ್ವೇಷವನ್ನು ಸಾಧಿಸುವುದು ಬಂಧನದಲ್ಲಿ ಇಟ್ಕೋತೀನಿ ಅನ್ನುವಂಥದ್ದು ಅಧೀನದಲ್ಲಿ ಇಟ್ಕೋತೀನಿ ಅನ್ನುವಂಥದ್ದನ್ನ ಮೆರೆಯೋದಿದೆಯಲ್ಲ ಅದು ಪೆಂಪೆ ಅದು ನಿನಗೆ ಶ್ರೇಯಸ್ಕರವೇ ಹೆಮ್ಮೆ ತರುವಂತ ವಿಷಯವೇ ತರ ఎంది బగదు భరతన ఎంద చక్రేశ సుగ్గనళి భరతనన్న కుతాయిదా ముళిసం నీన్ ఎంద బుడు ముళిసీన్ ఎందిగం బుడు అంది కూడా ఈ ద్వేష అను అంత విడు కను అంత విడు తమ్మంది ఇంతినితో ತಮ್ಮಂದಿರೋಳ್ ತಮ್ಮಂದಿರ ಜೊತೆಯಲ್ಲಿ ಇಂತಿನಿತು ಈ ರೀತಿಯಾಗಿ ನೀನು ಇಷ್ಟು ಕಟ್ಟು ಪೆಂಪೆ ಈ ರೀತಿಯಾಗಿ ಕಡ್ಡರಪ್ಪದು ಪೆಂಪೆ ಅಂತ ಬಳಸ್ತಾರೆ ಇದನ್ನು ಪಾಠಾಂತರ ಇದೆ ಕಟ್ಟು ಪೆಂಪೆ ಅಂತ ಅಂದ್ರೆ ಈ ರೀತಿಯಾಗಿ ನೀನು ಅವರನ್ನು ದ್ವೇಷಿಸೋದು ಹೆಚ್ಚುಗಾರಿಕೆ ಆಗತ್ತ ಭರತ ಅಣ್ಣ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು ಮುಂದಕ್ಕೆ ನಿನ್ನೆ ಬೆಸಸಿದ ಚಕ್ರಂ ಅದೇನ್ ಅದೆನ್ನ ಈ ದೇಹಾದ್ರಿಯಂ ಗೆಲಲ್ ನೆರೆಯದು ನೀಂ ಬಿನ್ನನ್ ಇದೆ ಬಿನ್ನನ್ ಇದೇಕೆ ಇರ್ಪೆ ಅದೇಂತೆನ್ನ ಗೆಲಲ್ ವಜ್ರಗಿರಿಯನ್ ಆರ್ಕುಮೆ ವಜ್ರಂ ಬಹಳ ಸಕ್ಸಾಗಿದೆ ಈ ಬೆಸಿದ ಚಕ್ರಂ ಅದೆನ್ನ ಈ ದೇಹಾದ್ರಂ ಗೆಲಲ್ ನೆರೆಯದು ನೀನ್ ಇದೇ ಬಿನ್ನನ್ ಇದೇಕೆ ಇರ್ಪೆ ಬಿನ್ನನ್ ಇದೇಕೆ ಇರ್ಪೆ ಅದೆಂತೆನ್ನ ಅದೆಂತೆನ್ನ ಗೆಲಲ್ ವಜ್ರಗಿರಿಯನ್ ನಾರ್ಕುಮೆ ವಜ್ರಂ ಬಹಳ ಸೊಕ್ಸಾಗಿ ಹೇಳ್ತಾ ಇದ್ದಾನೆ ಅವನ್ ಪ್ರತಿಷ್ಠೆಯನ್ನು ಮಾತಾಡ್ತಾ ಇದ್ದಾನೆ ನಿನ್ನೀ ಬೆಸಸಿದ ಚಕ್ರಂ ನೀನು ಆಜ್ಞೆ ಮಾಡಿ ಕಳಿಸಿದ ಈ ಚಕ್ರ ಆಯ್ತಾ ನಿನ್ನೀ ಬೆಸಸಿದ ಚಕ್ರಂ ಅದೆನ್ನ ಅದೆನ್ನ ನೀನು ಆಜ್ಞೆ ಮಾಡಿ ಕಳಿಸಿರುವಂತ ಈ ಚಕ್ರರತ್ನ ಅದೆನ್ನ ಈ ದೇಹಾದ್ರಿಯಂ ఈ దేహ అన్నంత ఈ వజ్రగిరియన్న దేహాద్రియం గెలల్ నెరయదు రైతా ఈ నిన్న చక్ర ఈ నన్న దేహవన్న లూ సాధ్యవే ఇలా నీమ్ బిన్నన్దే నోడి ఎస్ ఇర్పే నోడి బిన్నన్ ఇకే ఇర్పె ఇన్యాకపా ఆత్మవారు యాకం నిత్య ಾಯ್ತನ್ ಈ ದೇಕೆ ಇರ್ಪೆ ಅದೆಂತೆನ್ನ ಅದು ನಿನ್ನೆ ಈ ಚಕ್ರರತ್ನ ಗೆಲ್ಲಲ್ ವಜ್ರಗಿರಿಯನ್ನಾರ್ಕೊಮ್ಮೆ ವಜ್ರಂ ಈ ನನ್ನ ಆದಂತ ಈ ದೇಹವನ್ನ ಆ ನಿನ್ನ ಚಕ್ರರತ್ನ ಗೆಲ್ಲೋದಕ್ ಸಾಧ್ಯ ಇದೆಯೇನಯ್ಯಾ ಅಣ್ಣಾ ಬರತಾ ಅಂತ ಅಂದ್ಬಿಟ್ಟು ಬಾಹುಬಲಿ ಮಾತಾಡ್ತಾ ಇರೋದು ಮುಂದ್ಕೊಂಡು ಬಹಳ ಸಖತವಾಗಿ ಮಾತಾಡ್ತಾ ಇದ್ದಾನೆ నెలసుగే నిన్న వక్షదొళె నిశ్చలం ఈ బట ఖడ్గ మండలవ విభ్రమ భ్రమరియప్ప మనోహరి రాజ్యలక్ష్మి భూ వలయమన్ అయ్యన్ ఇత్తుదుమన్ ఆం నినగి ಈ ನೀನೊಲಿದ ಲತಾಂಗಿಗಂ ದರೆಗಂ ಆಟಿಸಿದಂದು ನೆಗಳ್ತೆ ನೆಗಳ ಮಾಸದೆ ಬಹಳ ಸಕ್ಸಾಗಿದೆ ಅಣ್ಣ ಈಗ ಯಾಕಣ್ಣ ಹೆಚ್ಚಿಗೆ ಮಾತು ನೆಲಸುಗೆ ನಿನ್ನ ವಕ್ಷದೊಳೆ ಅಣ್ಣ ನಿನ್ ನಿನಗೆ ಸೇರ್ಲಿ ನಿನ್ನೆಲ್ಲ ಇರ್ಲಿ ನೆಲಸುಗೆ ನಿನ್ನ ವಕ್ಷದಳೆ ನಿನ್ ಹೃದಯದಲ್ಲೇ ಇಲ್ಲಪ್ಪ ನಿನಗೆ ಸೇರ್ಲಿ ನಿನ್ ಮನ್ಸಿಗೆ ಸೇರ್ಲಿ ಅದು ಯಾವುದು ಅಂತಂದ್ರೆ ನಿಶ್ಚಲಂ ಎಷ್ಟು ಚೆನ್ನಾಗಿ ಹೇಳ್ತದೆ ಅದು ಖಚಿತ ನಾನು ಆಸೆ ಪಡ್ತಾ ಇಲ್ಲ ಇದಕ್ಕೆ ನೆಲಸಿಗೆ ನಿನ್ನ ವಕ್ಷದಲ್ಲಿ ನಿಶ್ಚಲಂ ಏನು ನಿನ್ನಲ್ಲೇ ನಿಶ್ಚಲವಾಗಿ ಶಾಶ್ವತವಾಗಿ ಇರಲಿ ಏನದು ಬಟ ಖಡ್ಗ ಮಂಡಲೋತ್ಪಲವನ ಬಟ ಅನ್ನುವಂಥದ್ದು ಖಡ್ಗ ಅನ್ನುವಂಥದ್ದು ಮಂಡಲ ಅನ್ನುವಂಥ ಉತ್ಪಲವನ ಉತ್ಪಲವನ ಅಂತಂದ್ರೆ ಬಟ ಖಡ್ಗ ಮಂಡಲ ಉತ್ಪಲ ವನ ಅಂತಂದ್ರೆ ಬಟ ಅನ್ನುವಂತಹ ಖಡ್ಗ ಅನ್ನುವಂತಹ ಮಂಡಲ ಅನ್ನುವಂತಹ ತಾವರೆಯ ವನ ತಾವರೆ ಉತ್ಪಲ ಅಂದ್ರೆ ತಾವರೆ ಅಂತ ಅನ್ಬಿಟ್ಟು ಕನ್ನೈದಿಲಿ ಅಂತ ಕರಿತೀವಿ ಬಟ ಖಡ್ಗ ವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ಈ ಬಟ ಖಡ್ಗ ವನ ಅನ್ನುವಂತಹ ಈ ವನದಲ್ಲಿ ವಿಹರಿಸುವಂತಹ ಭ್ರಮರಿಯಪ್ಪ ಭ್ರಮರಿಯಪ್ಪ ಅಂದ್ರೆ ಹೆಣ್ಣು ದುಂಬಿ ವಿಹರಿಸುವಂತ ಈ ಹೆಣ್ಣು ದುಂಬಿ ಅರ್ಥಾತ್ ಈ ಮನೋಹರಿ ರಾಜ್ಯ ಲಕ್ಷ್ಮಿ ನಿನ್ನಲ್ಲೇ ಇರಲಿ ಅಂತ ಅರ್ಥ ಆಗ್ತಾರೆ ಬಟಾ ಖಡ್ಗ ಮಂಡಲೋತ್ಪಲವನ್ನ ಅನ್ನುವಂತಹ ಅದ್ರ ಜೊತೆಗೆ ರಾಜ್ಯಲಕ್ಷ್ಮಿ ಅನ್ನುವಂಥದ್ದು ನಿನ್ನಲ್ಲೇ ಇರಲಿ ಅದು ಈ ಬಟ ಖಡ್ಗ ಮಂಡಲೋತ್ಪಲ ಮ ಬಟಾಖಡ್ಗ ಮಂಡಲ ಅನ್ನುವಂಥ ಉಪ್ಪಲವನದಲ್ಲಿ ವಿಹರಿಸುವಂತ ಈ ರಾಜ್ಯ ಲಕ್ಷ್ಮಿಯು ನಿನ್ನಲ್ಲೇ ಇರಲಿ ಅಪ್ಪ ಮನೋಹರಿ ರಾಜ್ಯ ಲಕ್ಷ್ಮಿ ಅವಳು ನಿನ್ನಲ್ಲೇ ಇರಲಿ ನೆಲಸುಗೆ ನಿನ್ನಲ್ಲೇ ನೆಲೆಸಲಿ ಶಾಶ್ವತವಾಗಿ ಭೂ ವಲಯ ಮನ್ ಅಯ್ಯ ನಿತ್ತುದು ಮನ್ ಆಮ್ ನಿನಗಿತ್ಯ ಈ ಭೂಮಿ ಅಣ್ಣ ನಾನು ನೀನು ಕೊಟ್ಬಿಡ್ತಾ ಇದ್ದೀನಿ ಅನ್ನುವಂಥದ್ದು ದೊಡ್ಡಸ್ಥೆಯೇನಿಲ್ಲ ಅದಾಯ್ತಾ ಈ ಭೂ ವಲಯ ಮನ್ ಈ ಹಿಂದೆ ನಮ್ಮ ತಂದೆಯೇ ನನಗೆ ನಿನಗೆ ಎಲ್ಲರಿಗೂ ಕೂಡ ಹಂಚಿ ಕೊಟ್ಟಿದ್ದಾನೆ ಅವನು ನಾನು ಸಂಪಾದನೆ ಮಾಡಿರೋ ಸ್ವಯಾಜಿತ ಆಸ್ತಿ ಅಲ್ಲಣ್ಣ ಇದು ಭೂ ವಲಯ ಮನ್ ಅಯ್ಯನಿತ್ತುದು ಮನ್ ನಮ್ಮ ಅಪ್ಪ ಕೊಟ್ಟಿರೋದ್ನ ಆಮ್ ನಿನಗಿತ್ತೆನ್ ನಮ್ಮ ಅಪ್ಪ ಕೊಟ್ಟಿರೋದ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಷ್ಟೇ ನಂದೇನು ಸ್ವಂತ ಅಲ್ಲ ನಿನಗಿತ್ತೆನ್ ಇದಣ್ಣ ಇದೇನಣ್ಣ ನೀನೊಲಿದ ಲತಾಂಗಿಗಂ ದರೆಗಂ ಆಟಿಸಿದೊಂದು ನೆಗಳತೆ ಮಾಸದೆ ಇನ್ನೇನ ಇದೇನಣ್ಣ ನೀನೊಲಿದ ಲತಾಂಗಿಗಂ ನೀನು ಇಷ್ಟಪಟ್ಟಿರುವ ಎಣ್ಣಿಗೆ ಆ ದರೆಗಂ ನೀನು ಇಷ್ಟಪಟ್ಟಿರುವಂತಹ ಭೂಮಿಗೆ ಆಟಿಸಿದಂದು ಆಸೆ ಪಟ್ಟರೆ ಗೊತ್ತಾಯ್ತಾ ಆಟಿಸಿದೊಂದು ನಾನೇನಾದ್ರು ಇಷ್ಟಪಟ್ಟಿದ್ದ ದಿವಸ ಮಾಸದೆ ಅಣ್ಣ ತಮ್ಮಂದಿರ ನಡುವೆ ಇರುವಂತಹ ಕೀರ್ತಿ ಎನ್ನುವಂಥದ್ದು ನಾಶ ಆಗ್ಬಿಡಲ್ವೇ ಅಣ್ಣ ನೆಂಡತಿಯನ್ನ ಅಣ್ಣ ಇಷ್ಟಪಟ್ಟ ಭೂಮಿಯನ್ನ ಕಸಿದುಕೊಳ್ಳೋದಕ್ಕೆ ನಿಂತಿದ್ದಾನೆ ತಮ್ಮ ಅಂತ ಹೇಳಿ ಅಣ್ಣ ತಮ್ಮಂದಿರ ವಾತ್ಸಲ್ಯದ ಬಗ್ಗೆ ಇರುವಂತಹ ಹೆಸರು ನಾಶ ಆಗೋಗೋದಿಲ್ವೇ ಮಾತಾಡ್ತಾ ಇರೋದು ನೀನೊಲಿದ ಲತಾಂಗಿಗಂ ದರೆಗಂ ಆಟಿಸಿದಂದು ಮಾಸದೆ ಚೆನ್ನಾಗಿದೆ ಇದನ್ನ ಹೇಳ್ತಾ ಇರೋದು ಈಗಿನ ಕಾಲಕ್ಕೂ ಕೂಡ ಈ ಪದ್ಯ ಅನಿವಾರ್ಯ ಅನ್ಸುತ್ತೆ ಈ ಪದ್ಯದ ತಾತ್ಪರ್ಯ ನಮ್ಮೆಲ್ಲರ ಅಂತರಂಗದಲ್ಲೂ ಇದ್ರೆ ಅಣ್ಣ ತಮ್ಮಂದ್ರು ಕ್ಷಣಿಕವಾದಂತಹ ಭೂಮಿಗೋಸ್ಕರ ಆಸ್ತಿಗೋಸ್ಕರ ಕಿತ್ತಾಡಲ್ಲ ಅಂತ ಅನ್ನಿಸ್ತದೆ ನೋಡೋಣ ಮುಂದಕ್ಕೆ ನಮ್ಮ ಬಾಹುಬಲಿ ಅವಧರಿಸದೆ ನಿನ್ನಳ್ ಪಿರಿದ ಅವಿನಯಮಂ ನೆಗಳ ದೋಷಮಂ ತಪದೊಳ್ ನೀಗುವೆ ಅಸದಾಗ್ರಹಮಂ ಬಿಸಿಡುವುದು ವರ್ಮೆಗೆ ಮರೆವುದು ಎನ್ನ ದುರ್ವಿಳಸನಮ್ ಎಷ್ಟು ಚೆನ್ನಾಗಿದೆ ಅವಧರಿಸದೆ ನಿನ್ನೊಳ್ ಪಿರಿದವಿನಯಮ್ ನೆಗಲ್ದ ದೋಷಮ್ ತಪದೊಳ್ ನೀಗುವೆನ್ ಅವಧರಿಸದೆ ಯೋಚನೆ ಮಾಡದೆ ಇಂದು ಮುಂದೂ ನೋಡದೆ ವಿವೇಚನಾ ವಿವೇಚನೆ ಇಲ್ಲದೆ ಅವಧರಿಸದೆ ಯೋಚನೆ ಮಾಡದೆ ಅಯ್ಯೋ ಅಣ್ಣನ ಮೇಲೆ ನಾನು ಈ ರೀತಿಯಾಗಿ ನಡ್ಕೊಳ್ಬಾರ್ದಪ್ಪ ಅನ್ನುವಂತ ತಿಳುವಳಿಕೆಯನ್ನು ತಂದುಕೊಳ್ಳದೆ ಅವಧರಿಸದೆ ಅವಧರಿಸದೆ ಗಮನ ಬಿಟ್ಟು ಈ ವಿಚಾರಗಳನ್ನ ನಾನು ಯೋಚಿಸದೆ ಅವಧರಿಸದೆ ನಿನ್ನ ಅಂದ್ರೆ ಯೋಚನೆ ಮಾಡದೆ ನಿನ್ನೊಳ್ ಪೆರಿದ ಅವಿನಯ ಮಮ್ನೆಗಳ್ದ ದೊಡ್ಡ ಅವಿನಯವನ್ನ ದೊಡ್ಡ ಅವಿವೇಕವನ್ನ ಬಿಟ್ಟಿದ್ದೀನಿ ಅಣ್ಣನಿಗೆ ವಿಧೇಯನಾಗಿರ್ಬೇಕಾಯ್ತು ನಾನು ನಿಷ್ಠನಾಗಿರ್ಬೇಕಾಯ್ತು ಒಬ್ಬಿಡಿಯಂಟ್ ಆಗಿರ್ಬೇಕಾಯ್ತು ಅದಂಗೆ ಇಲ್ಲ ಅಣ್ಣ ನಾನು ಆ ರೀತಿಯ ನಿನ್ನೊಳ್ ನಿನ್ನ ಜೊತೆಯಲ್ಲಿ ಪಿರಿದ ವಿನಯಮಂ ನೆಗಳ ನಿನ್ನ ಜೊತೆಯಲ್ಲಿ ಅವಿದೇಯವಾಗಿ ನಡೆದುಕೊಂಡ ಈ ಪಾಪವನ್ನ ನೆಗಳ್ದ ಅಂದ್ರೆ ಮಾಡಿದ ದೋಷಮಂ ಈ ಪಾಪವನ್ನ ಈ ತಪ್ಪನ್ನ ತಪದೊಳ್ ನೀಗುವೆನ್ ತಪಸ್ಸನ್ನ ಆಚರಿಸುವುದರ ಮೂಲಕ ನಾನು ಕಳೆದುಕೊಂಡ್ಬಿಡ್ತೀನಿ ಅಣ್ಣ ಅಂತೇಳಿ ಬಾಹುಬಲಿ ಭಾರತನ ಹೇಳ್ತಾ ಇದ್ದಾನೆ ನೆಗಳ್ದ ದೋಷಮಂ ತಪದೊಳ್ ನೀಗುವೆನ್ ನೀಗುವೆನ್ ಅಸದಾಗ್ರಹಮಂ ಬಿಸಿಡುವುದು ಅಣ್ಣ ನಿನ್ನ ಈ ಕೆಟ್ಟ ಕೋಪವನ್ನ ನಿನ್ನ ಈ ಕೆಟ್ಟ ಹಠವನ್ನು ಬಿಡೋ ಅಣ್ಣ ಈ ಕೆಟ್ಟ ಹಠವನ್ನು ಬಿಡು ನೀನು ಅಸದಾಗ್ರಹಮಂ ಬಿಸಿಡುವುದು ವರ್ಮೆಗೆ ಅಣ್ಣ ಇದನ್ನ ಬಿಡೋಣ ನೀನು ಒಟ್ಟಿಗೆ ಇಲ್ಲಿ ಬಿಟ್ಬಿಡು ನೀನು ಮರೆಯುವುದು ಎನ್ನ ದುರ್ವಿಳಸನಮ್ ಅಣ್ಣ ನಾನು ಅವಿದೇಯನಾಗಿ ನಿನಗೆ ನಡ್ಕೊಂಡೆ ಅನ್ನುವಂತಹ ಈ ವಿಷಯ ಇದೆಯಲ್ಲ ಈ ಸಂಗತಿ ಇದೆಯಲ್ಲ ಈ ವಿಚಾರ ಇದೆಯಲ್ಲ ಈ ಸಂದರ್ಭ ಇದೆಯಲ್ಲ ಇದನ್ನ ಮರ್ತು ಬಿಡ್ರಣ್ಣ ಆಯ್ತಾ ಮರೆಯುವುದು ಎನ್ನ ದುರ್ವಿಳಸನ ಮಮ್ ನನ್ನ ಈ ಕೆಟ್ಟ ನಡತೆಯನ್ನ ಮರ್ತು ಬಿಡೋ ಅಣ್ಣ ನಾನು ಈ ರೀತಿಯಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ ದಯವಿಟ್ಟು ಕ್ಷಮಿಸೋಣ್ಣ ಅವಧರಿಸದೆ ನಿನ್ನ ಪಿರಿದ ವಿನಯಮ್ ಇದು ಪ್ರಾಯಶ್ಚಿತ್ತು ನೋಡಿ ಇದು ಪಶ್ಚಾತ್ತಾಪ ಪಡ್ತಾ ಇರೋದು ಪರಕೋಸ್ಕರ ನಾನು ತಪಸ್ಕೊ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಪಶ್ಚಾತ್ತಾಪ ಪಡ್ತಾ ಇರೋದು ಅವಧರಿಸದೆ ನಿನ್ನೊಳ್ ಪಿರಿದವಿನಯಮ್ ನೆಗಳ್ದ ದೋಷಮಂ ತಪದೊಳ್ ನೀಗುವೆ ನಾನು ಇಂದು ಮುಂದೆ ಯೋಚನೆ ಮಾಡಿದೆ ಒಳ್ಳೇದ್ಯಾವುದು ಕೆಟ್ಟದು ಯಾವುದು ಅಂತ ಯೋಚನೆ ಮಾಡಿದೆ ನಿನ್ನೊಳ್ ನಿನ್ ಜೊತೆ ಅಣ್ಣ ಅಣ್ಣನಾದಂತ ನಿನ್ ಜೊತೆ ಪಿರಿದವಿನಯಮ್ ನೆಗಳ್ದ ಪಿರಿದು ಅವಿನಯವನ್ನ ನಾನು ತೋರಿಸಿದ್ದೀನಿ ವ್ಯಕ್ತಪಡಿಸಿದೀನಿ ಉಂಟು ಮಾಡಿದ್ದೀನಿ ಮಾಡಿದ್ದೀನಿ ನೆಗಳ್ದ ದೋಷಮಂ ಬಂದ ದೋಷವನ್ನ ಅಣ್ಣನ ಜೊತೆಗೆ ಅವಿದೇಯನಾಗಿ ನಡೆದುಕೊಂಡಾಗ ಬರುವಂತ ದೋಷವನ್ನ ನಾನು ತಪದೋಳ್ ನೀಗು ವೆನ್ ಅಸದಾಗ್ರಹಮಂ ಬಿಸಿಡುವುದು ಅಣ್ಣ ನೀನು ಈ ಬಿಡೋ ಅಣ್ಣ ಅಸದಾಗ್ರಹಮಂ ಬಿಸಿಡುವುದು ಕೋರ್ಮೆಗೆ ಅಣ್ಣ ಬಿಟ್ಬಿಡೋಣ ಇದನ್ನ ಇದೊಂದ್ಸರಿ ಬಿಟ್ಬಿಡು ಮರೆಯುವುದು ಏನ ಅದ್ರ ಜೊತೆಗೆ ನೋಡಿ ಮರೆವುದು ಓರ್ಮೆಗೆ ಅದ್ರ ಜೊತೆಗೆ ಮರೆಯುವುದು ಎನ್ನ ದುರ್ಬಿಳಸ ನಮ್ಮ ಅದ್ರ ಜೊತೆಗೆ ನನ್ನ ಈ ಅವಿವೇಕವನ್ನು ಅಭಿನಯವನ್ನು ನಿನ್ನ ಮತ್ ಬಿಡೋಣ ನಿನ್ನ ಮನಸ್ಸಿಂದ ತೆಗೆದಾಕ್ಬಿಡೋಣ ಅಂತ ಹೇಳಿ ಎಂದು ಬಾಹುಬಲಿ ಕುಮಾರಂ ಆ ರೀತಿಯಾಗಿ ಹೇಳಿ ಅಣ್ಣನಿಗೆ ಬಾಹುಬಲಿ ತಪಶ್ಚರಣ ನಿಶ್ಚಯ ಮನನಾದನ್ ತಪಸ್ಸನ್ನ ಮಾಡುವುದಕ್ಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡನು ಅಥವಾ ತಪಸ್ಸನ್ನ ಮಾಡುವುದಕ್ಕೆ ನಿಶ್ಚಯ ಮಾಡಿಕೊಂಡನು ನಿರ್ಧಾರ ಮಾಡಿಕೊಂಡ ತೀರ್ಮಾನ ಮಾಡಿಕೊಂಡ ಅಂತ ಹೇಳ್ತಾರೆ ಪ್ರಿಯ ವಿದ್ಯಾರ್ಥಿಗಳ ಇಲ್ಲಿಗೆ ಈ ಪದ್ಯ ಭಾಗ ಮುಕ್ತಾಯ ಆಗುತ್ತೆ ಈ ಪದ್ಯ ಭಾಗದ ಉದ್ದೇಶ ಏನು ಯಾಕೆ ಕಲಿಬೇಕು ನಿಮಗೆ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೀವಿ ಕಂಪ್ಯೂಟರ್ನಿಂದ ಎಲ್ಲೆಲ್ಲೋ ಏನೇನೋ ಸಾಧನೆ ಮಾಡಿದ್ದೀವಿ ಚಂದ್ರಮಂಡಲಕ್ಕೆ ಚಂದ್ರಲೋಕಕ್ಕೆ ಲಗ್ಗೆ ಇಟ್ಟಿದ್ದೀವಿ ಅಂತೇಳಿ ದೊಡ್ಡ ಸ್ಕೇನೆಲ್ಲ ಮರಿತಾ ಇರೋ ನಾವು ಇಲ್ಲೇ ಇರುವಂತ ಪ್ರೀತಿ ಸ್ನೇಹಗಳನ್ನ ಮರ್ತು ಬಿಟ್ಟಿದ್ದೀವಿ ತಂದೆ ತಾಯಿಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅಣ್ಣ ತಮ್ಮಂದ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಪ್ರೀತಿಯನ್ನೇ ಮರ್ತು ಬಿಟ್ಟಿದ್ದೀವಿ ಚುಲ್ಲಕವಾದಂತಹ ನಶ್ವರವಾಗಿರುವಂತಹ ವಸ್ತುಗಳಿಗೆ ಮೆಟೀರಿಯಲಿಸ್ಟಿಕ್ ದುನಿಯಾದಲ್ಲಿ ನಾವು ನಮ್ಮನ್ನು ನಾವು ಕಳ್ಕೊಂಡು ವಸ್ತುಗಳನ್ನು ಪ್ರೀತಿಸೋ ಆಗೋಗಿದ್ದೀವಿ ಭೂಮಿಯನ್ನು ಪ್ರೀತೋ ಥರ ಆಗೋಗಿದ್ದೀವಿ ಅದಕ್ಕೋಸ್ಕರ ಜೊತೆಯಲ್ಲುಟ್ಟವ್ರನ್ನ ಬೆನ್ನಗ್ ಬಿದ್ದವ್ರನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ತಿರಸ್ಕಾರ ಮಾಡ್ತಾ ಇದ್ದೀವಿ ಅವರ ಪ್ರೀತಿಗಳಿಂದ ವಂಚಿತರಾಗ್ತಾಯಿದ್ದೀವಿ ಆ ರೀತಿ ಯಾವ ಅವಿವೇಕಗಳು ಆಗದ ಹಾಗೆ ನಾವು ಯಾವತ್ತೂ ಪ್ರೀತಿಯಿಂದ ನಡ್ಕೊಳ್ಬೇಕು ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂಥ ತಿಳುವಳಿಕೆ ಈ ಪದ್ಯದಿಂದ ನಿಮಗೆ ಬಂದಿದ್ದೆ ಆದರೆ ಬಹುಶಃ ಈ ಪದ್ಯವನ್ನು ಓದಿದ್ದಕ್ಕೆ ಸಾರ್ಥಕವಾಯಿತು ಅಂತ ಅಂದ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ